यं तत्प्रविश्य मम वाचमिमां प्रसुप्तां सञ्जीवयत्यखिल शक्तिधरत्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यं प्रौरजन्तमनुपेतमपेतकृत्यम् द्वैपायनो विरह कातराजुहाव पुत्रेति तन्मयतया करवो विनिरूदं सर्वभूतहृदयं मुनिमानतोऽस्मि सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषचत्रात्मकस्य विष्णोर्व्यस्ता समस्ताः सकलगुणनिधिः सर्वलोकव्यवेदः पूर्णानन्दो व्ययो यो गुरुरपि परमश्चिन्तये तं महान्तम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् आपादमौळिपर्यन्तं गुरूणामकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमः ನನ್ನ ಸ್ವರವೇ ಸ್ವಲ್ಪ ಜೋರಾಗಿದೆ ಆದ್ದರಿಂದ ಎಲ್ಲ ಜೋರು ಕೇಳಿಸ್ತು ನನ್ನ ಸ್ವರವೇ ಸ್ವಲ್ಪ ಜೋರಾಗಿದೆ ಆದ್ದರಿಂದ ಮತ್ತು ಅದ್ರ ಜೊತೆಯಲ್ಲಿ ಮೈಕ್ ಎರಡಾದ್ದರಿಂದ ಇದು ಇನ್ನೂ ಹೆಚ್ಚಿಗೆ ಜೋರಾಗಿ ಕೇಳಿಸ್ತದೆ ಅಲ್ಲಿ ಆಗುವಾಗ ಇಲ್ಲಿ ಇಲ್ಲಿ ತೊಂದರೆ ಇಲ್ಲ ಇಲ್ಲ ನಾನು ಇಟ್ಕೊಳ್ತೇನೆ ನಿನ್ನೆವರೆಗೆ उद्यत्र विप्रकर तन्निभमच्युताङ्के स्वापीनमस्य नुत नित्यवच प्रवृत्तिम् ध्यायेत् गदा भयकरं सुकृताञ्जलिं तं प्राणं यतेष्ठ तनुन्नत कर्म शक्तिम् ಈ ಶ್ಲೋಕ ಹೇಳ್ತಾ ಮುಖ್ಯ ಪ್ರಾಣದೇವರ ವೈಭವವನ್ನು ತಿಳ್ಕೊಂಡ್ವಿ ನಾವು ನಿನ್ನೆ ಅಂತಹ ಮುಖ್ಯ ಪ್ರಾಣದೇವರು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾದವರು ಅಂತ ಭಗವಂತನೇ ಕೃಷ್ಣನೇ ಉದ್ಧವನಿಗೆ ಹೇಳ್ತಾ ಹೊರಡ್ತಾನೆ ಮೊದಲು ಪ್ರಾರಂಭದಲ್ಲಿ ಭಾಗವತ ಧರ್ಮ ಅಂದ್ರೆ ಏನು ಅಂತ ತಿಳಿತಾ ಬಂದ್ವಿ ಭಗವಂತನ ಕಾರ್ಯಗಳೆಲ್ಲ ಹೇಗೆ ನಾವು ನಿಭಾಯಿಸಬೇಕು ಕರ್ಮಗಳು ಹೇಗೆ ಅಂತ ನಂತರ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಯಾರು ಅಂತಂದಾಗ ಮುಖ್ಯ ಪ್ರಾಣದೇವರು ಅಂತ ತಿಳಿತಾ ಬಂದ್ವಿ ಇವಾಗಾಗುವಾಗ ನಿನ್ನೆ ಮತ್ತೆ ಕೊನೆಯಲ್ಲಿ ಆಗುವಾಗ ಭಕ್ತಿ ಮಾಡಬೇಕು ಭಗವಂತನ ಮೇಲೆ ಅಂತ ಭಕ್ತಿ ಅಂತ ಹೇಳಿದ್ರೆ ನವವಿಧವಾದದ್ದು ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ ಅಂತ ಹೇಳಿದ ಹಾಗೆ ಸತ್ಯ ಭಕ್ತಿ ಅರ್ಜುನ ಮಾಡ್ತಾನೆ ನಿನ್ನೆ ಒಂದು ಹೇಳಿಲ್ಲ ಅಂತ ಅನಿಸ್ತದೆ ಸಖನೈನಾಗಿರು ಪಂಡುರಂಗ ಸಖನಿ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಸುಖವೇ ಆಗಲಿ ದುಃಖವೇ ಆಗಲಿ ದುಃಖ ಆಗೋದಿಲ್ಲ ಯಾವಾಗ ಭಗವಂತ ಸಖನಾಗ್ತಾನೋ ಅವಾಗ ದುಃಖ ಆಗೋದಿಲ್ಲ ಇದು ಇದಮಿತ್ತಂ ಅದು ತೀರ್ಮಾನವೇ ಅದು ಆದರೂ ಕೂಡ ಸುಖವೇ ಆಗಲಿ ದುಃಖವೇ ಆಗಲಿ ಭಗವಂತ ನೀ ಸಖನಾಗಿರು ನನಗೆ ಅಂತಂದ ಹಾಗೆ ಸಖ್ಯ ಭಕ್ತಿ ಅರ್ಜುನ ತೋರಿಸಿದ ಅಂತನ್ಲಿಕ್ಕೆ ನಿನ್ನೆವರೆಗೆ ಭಕ್ತಿ ಮಾಡಬೇಕು ಭಗವಂತನ ಮೇಲೆ ಇಂತಹ ಭಕ್ತಿಯನ್ನು ತೋರಿಸಬೇಕು ಭಗವಂತ ಅನುಗ್ರಹ ಮಾಡ್ತಾನೆ ನಿಶ್ಚಿತವಾಗಿ ಅಂತ ನಿನ್ನೆವರೆಗೆ ಬಂದು ನಿಂತಿದ್ದೆ ಇವತ್ತಾಗುವಾಗ ಆ ಭಕ್ತಿಯಲ್ಲೇ ಯಾರ್ಯಾರು ಎಂತಹ ಭಕ್ತಿಯನ್ನು ಮಾಡ್ತಾರೆ ಅಂತ ಕೆಲವೊಂದು ವಿಚಾರ ಹೇಳ್ತಾರೆ ಆ ಭಕ್ತಿ ಹೇಗಿರಬೇಕು ನಿಜವಾದ ಜ್ಞಾನಿ ಆದವನು ಭಗವಂತನ ಮೇಲೆ ಯಾವ ಅಪೇಕ್ಷೆ ಇಲ್ಲದೇನೆ ಭಕ್ತಿಯನ್ನು ಮಾಡ್ತಾನೆ ಬೇರೆಯವರಲ್ಲಿ ಆಗುವಾಗ ಕೆಲವರಾಗುವಾಗ ಕೆಲವರು ದ್ವೇಷದಿಂದ ಭಕ್ತಿ ಮಾಡ್ತಾರೆ
ಕೆಲವರು ಅಸಡ್ಡೆ ಇಂದ ಭಕ್ತಿ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ದೇವ ಪೂಜೆ ನಡೀತಾ ಇದ್ದಾಗ ಬಂದು ತೀರ್ಥ ತಗೋ ಅಂದಾಗಲೇನೆ ತೀರ್ಥ ತಗೊಳ್ಳೋದು, ಅಲ್ಲಿ ತನಕ ತೀರ್ಥ ತಗೊಳ್ಳಿಕ್ ಬರೋದೇ ಇಲ್ಲ, ದೇವರಲ್ಲೇ ನಾವಿಲ್ಲೇ, ಈ ರೀತಿ ವ್ಯವಸ್ಥೆಯಲ್ಲೂ ಇರ್ತೇವೆ. ಹಾಗಾದ್ರೆ ನಹಿ ತಸ್ಯ ವಿಕಲ್ಪಾಖ್ಯ ಕ್ರಿಯಾಮದ್ವೀಕ್ಷಯಾ ಹತ ಆದೇಹಾಂತಂ ಕ್ವಚಿತ್ ಖ್ಯಾತಿ ತತಃ ಸಂಪದ್ಯತೆ ಮಯಾ. ಏ ಉದ್ಧವ, ಜ್ಞಾನಿಗಳಾಗುವಾಗ ನನ್ನಲ್ಲಿ ಭಕ್ತಿಯನ್ನ ಎಂಥ ಭಕ್ತಿಯನ್ನ ಮಾಡ್ತಾರೆ, ನಿರ್ವ್ಯಾಜವಾದ ಭಕ್ತಿಯನ್ನ ಮಾಡ್ತಾರೆ. ನಿನ್ನೆ ಮತ್ತೊಂದು ಮಾತು ಹೇಳಿದ್ದೆ, ಭಕ್ತಿ ಅಂತ ಹೇಳಿದ್ರೆ ದ್ವೇಷದಿಂದ ಪರಿವಾಸನ ಆಗಿ ಭಗವಂತನನ್ನ ಪಡ್ಕೊಳ್ಬೇಕು ಅಂತಾದ್ರೆ ಒಂದು ಉಪಾಯ ಇದೆ, ಅದು ಭಕ್ತಿ ಮಾತ್ರ. ಯಾವಾಗ ಭಕ್ತಿ ಮಾಡ್ತಿರೋ ಭಗವಂತ ಒಲಿತಾನೆ, ಯಾವಾಗ ಭಗವಂತನನ್ನ ದ್ವೇಷ ಮಾಡ್ತಿರೋ ಆವಾಗ ಭಗವಂತ ಒಲಿಯೋದಿಲ್ಲ ಅಂತಂದಾಗ ಮುಂದೆ ಅದೇ ಹೇಳ್ತಾನೆ ಕೃಷ್ಣನೇ ಉದ್ಧವನಿಗೆ ಹೇಳ್ತಾನೆ, ಎಲ್ಲಾರು ನನ್ನಲ್ಲಿ ಕರ್ಮಗಳನ್ನ ಅಂತ ಮಾಡ್ತಾರೆ, ಭಕ್ತಿ ಇಟ್ಟುಕೊಂಡು ಕರ್ಮಗಳನ್ನ ಮಾಡಬೇಕು, ವ್ರತಗಳನ್ನ ಮಾಡ್ತಾರೆ, ಅಸಡ್ಡೆಯಿಂದ ಮಾಡೋದಲ್ಲ, ಭಕ್ತಿಯಿಂದ ಮಾಡಬೇಕು. ಏಕಾದಶಾದಿ ವ್ರತಗಳಿವೆ, ಆ ವ್ರತಗಳನ್ನು ಹೇಗೆ ನನ್ನಲ್ಲಿ ಮಾಡಬೇಕು? ನೀವೆಲ್ಲ ಜ್ಞಾನಿಯಾಗುವಾಗ ಭಕ್ತಿಯಿಂದಲೇನೆ ಮಾಡ್ತಾನೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಒಂದೊಂದು ಸಲ ಜ್ಞಾನಿಯೂ ಕೂಡ ಭಕ್ತಿಯನ್ನ ಲೋಪ ಮಾಡ್ತಾನೆ ಅಂತಾದಾಗಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಹೇಳ್ತಾನೆ ಭಗವಂತ, ಕೆಲವೊಂದು ಪ್ರಾರಬ್ಧ ಕರ್ಮದಿಂದ ಜ್ಞಾನಿಗೂ ಕೂಡ ತಪ್ಪು ಕೆಲಸಗಳನ್ನು ನಡೆದು ಹೋಗ್ತಾವೆ, ನನ್ನ ದೃಷ್ಟಿ ಬಿದ್ದಾಗ ಅದೆಲ್ಲ ಭಸ್ಮ ಆಗಿ ಸರಿ ಆಗ್ತಾನವನು ಅಂತ. ಹಾಗಾದ್ರೆ ಜ್ಞಾನ ಪೂರ್ತಿಯಾದ ಜ್ಞಾನದ ಮುಖದಲ್ಲಿ ಭಗವಂತನನ್ನ ಯಾವಾಗ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇವೋ ಆವಾಗ ಭಗವಂತ ಒಲಿತಾನೆ ಅಂತ ನಿಖಿಷ್ಟು ಹೇಳ್ತಾ ಹೊರಡ್ತಾರೆ. ಮುಂದೆ ಆಗುವಾಗ ಸ್ವಲ್ಪ ಈ 11ನೇ ಸ್ಕಂದ ಹೇಳುವಾಗ ಮನಸ್ಸಿಗೆ ತೃಪ್ತಿ ಆಗಿದೆ ಅಂತ ಮೊದಲು ಅನ್ಸೋದಿಲ್ಲ, ಆ ಶಬ್ದಗಳು ಹೊಸದಾದ್ರಿಂದ ಬೇಗ ಇದು ತೃಪ್ತಿ ಆಗ್ತದೆ ಅಂತ ಅನ್ಸೋದಿಲ್ಲ, ತೃಪ್ತಿ ಆಗುವಾಗ ಹೇಳಲಿಕ್ಕೂ ನಮಗೊಂದೊಂದ್ಸಲ ಕಳವಳ ಆಗ್ತದೆ. ನೋಡಿ, ಕೆಲವೊಂದು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ, ಹೊಸ ಶಬ್ದ ಅಭ್ಯಾಸ ಆಯಿತು ಅಂದ್ರೆ ಅದು ಮನಸ್ಸಿಗೆ ನಾಟೇನ ಆಡ್ತದೆ. ಕೆಲವೊಂದು ಶಬ್ದಗಳನ್ನು ಬಹಳ ಅಚ್ಚುಕಟ್ಟಾಗಿ ಹೇಳ್ತಾ ಹೊರಡ್ತಾರೆ, ಒಂದು ನಿಯಮಗಳನ್ನು ಹೇಳ್ತಾರೆ. ಯಾವ್ಯಾವ ನಿಯಮಗಳು ಅಂತ ಹೇಳಿದ್ರೆ ಯಮ ನಿಯಮಗಳ ವಿಚಾರಗಳನ್ನ ತಿಳಿಸ್ತಾ ಹೊರಡ್ತಾರೆ. ಯಮ ನಿಯಮ, ಶಮ, ದಮ, ತಿತೀಕ್ಷ, ಧೃತಿ, ಇವನ್ನೆಲ್ಲ ಹೇಳಲಿಕ್ಕೆ ಅಂತ ಹೊರಡ್ತಾರೆ. ಯಮ ಅಂತ ಹೇಳಿದ್ರೆ ಏನು ಅಂತ ಪ್ರಶ್ನೆ, ಯಮ ಆ ಧರ್ಮ ಅಂದ್ರೆ ಏನು ಅಂತ. ಯಮ ಅಂತ ಹೇಳಿದಾಗ ಅಹಿಂಸೆ ಇರಬಾರದು, ಸತ್ಯ ಮಾತ್ರ ಇರಬೇಕು, ಅಹಿಂಸೆ ಇರಬಾರದು, ಸತ್ಯವಾಗಿರಬೇಕು. ಇನ್ನ ಚೋರತನ, ಕಳ್ಳತನ ಮಾಡ್ತಾ ಇರಬಾರದು, ಕಳ್ಳತನ ಮಾಡಬಾರದು, ಸತ್ಯವಾಗಿರಬೇಕು, ಅಹಿಂಸೆ ಇರಬಾರದು, ಕಳುತನ ಮಾಡಬಾರದು, ಇನ್ನೊಂದು ದೌರ್ಜನ್ಯ ಮಾಡಬಾರದು, ದುರ್ಜನರಾಗಿ ದುರ್ಜನರ ಸಂಘವನ್ನ ಸೇರಬಾರದು, ದೌರ್ಜನ್ಯ ಮಾಡಬಾರದು, ಇನ್ನ ಬ್ರಹ್ಮಚರ್ಯವನ್ನ ಕಾಪಾಡಿಕೊಳ್ಬೇಕು. ಈ ರೀತಿಯಾಗಿ ಯಾರು ಭಗವಂತನ ಮೇಲೆ ಅಪ್ರತಿಮವಾಗಿ ಯಾರು ಭಕ್ತಿ ಇಟ್ಟಿರ್ತಾರೋ ಇದಕ್ಕೆ ಯಮ ಅಂತ ಕರೀತೀವಿ. ಯಮ ನಿಯಮಗಳಲ್ಲಿ ಯಮದ ಧರ್ಮ ಏನು ಅಂತ ಹೇಳಿದ್ರೆ ಈ ರೀತಿಯಾಗಿ ಪಟ್ಟಿ ಮಾಡ್ತಾರೆ. ಏನೇನು ಹಾಗಾದ್ರೆ, ಸತ್ಯವನ್ನೇ ನುಡಿಬೇಕು, ದುರ್ಜನರ ಸವಾಹಸಕ್ಕೆ ಅಂತ ಹೋಗಬಾರದು, ಆಮೇಲೆ ಚೋರತನ, ಕಳ್ಳತನ ಮಾಡಬಾರದು, ಇದಕ್ಕೆ ಯಮ ಅಂತ ಕರೀತಾರಂತೆ. ನಿಯಮ ಅಂದ್ರೆ ಏನು ಅಂತ, ನಿಯಮ ಅಂತಂದಾಗ ನಿಯಮಗಳು ಯಾವ್ಯಾವ? ಒಂದು ಅರ್ಥದಲ್ಲಿ ಶೌಚವನ್ನ ತಗೊಳ್ತಾರೆ ಮತ್ತಮದು, ಶೌಚ ನಮ್ಮಲ್ಲಿ ಆಗುವಾಗ ಸರಿಯಾದ ಶೌಚವನ್ನ ನಿಭಾಯಿಸಬೇಕು. ಶೌಚ, ಜಪ, ತಪ, ಹೋಮ, ಧರ್ಮ, ಶ್ರದ್ಧೆ, ಅತಿಥಿ ಸತ್ಕಾರ, ಹರಿಪೂಜೆ, ತೀರ್ಥಯಾತ್ರ, ಸಜ್ಜನರ ಹಿತಕ್ಕಾಗಿ ದುಡಿಯೋದು, ಅಂದ್ರೆ ಅವರಿಗೆ ಉಪಕಾರ ಮಾಡೋದು, ಉಪಕಾರ ಬುದ್ಧಿ, ಇಷ್ಟು ಯಾರಲ್ಲಿ ಇರ್ತದೋ ಅವರಾಗುವಾಗ ನಿಯಮ ಎಂಬೋ ಧರ್ಮಕ್ಕೆ ಒಳಗಾಗ್ತಾರಂತೆ. ಹಾಗಾದ್ರೆ ಯಮ ಅಂಬೋದೊಂದು ಧರ್ಮ, ನಿಯಮ ಅಂಬೋದೊಂದು ಧರ್ಮ. ಇನ್ನ ಶಮವೆಂದರೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದು, ಸರ್ವಾತ್ಮನ ನಮ್ಮ ಮನಸ್ಸು ಎಲ್ಲೂ ವಿಚಲಿತ ಆಗಿರಬಾರದು, ಯಾವಾಗಲೂ ನಮ್ಮ ಮನಸ್ಸನ್ನು ಎಲ್ಲಿಡಬೇಕು? ಪರಮಾತ್ಮನ ಪಾದದಲ್ಲೇ ಇಡಬೇಕಂತೆ. ಇದಕ್ಕೇನಂತಾರೆ, ಶಮ ಅಂತ ಕರೀತಾರೆ. ಇನ್ನ ದಮ ಕೇಳಿರ್ತೀರಿ, ಯಮ, ನಿಯಮ,
ಶಮ ದಮ ತಿತೇಕ್ಷ ಇವುಗಳಲ್ಲಿ ಆಗುವಾಗ ದಮ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಅಂತ ಅರ್ಥ. ನಮ್ಮ ನಿನ್ನೆನೆ ಹೇಳಿದೆ ಒಂದೊಂದು ಇಂದ್ರಿಯಕ್ಕೂ ತತ್ತತ್ ಅಭಿಮಾನಿ ದೇವತೆ ಇರ್ತಾರೆ. ಆಯಾ ಅಭಿಮಾನಿ ದೇವತೆಗಳು ನಮ್ಮಲ್ಲಿ ಪ್ರವೇಶ ಮಾಡಿದಾಗ ಆಯಾ ಕಾರ್ಯಗಳು ಸತ್ಕಾರ್ಯ ನಡೀತದೆ ಅಂತ ಹೇಳಿದ್ರೆ ದೇವತೆಗಳ ಪ್ರವೇಶ ಆಗಿದೆ ಅಂತ ಅರ್ಥ. ಯಾವಾಗ ದುಷ್ಟ ಕಾರ್ಯಕ್ಕೆ ಅಂತ ಹೊರಡುತ್ತದೆ ಇಂದ್ರಿಯಗಳೆಲ್ಲ ಆವಾಗ ದೈತ್ಯರು ಪ್ರವೇಶ ಆದರು ಅಂತ ಅರ್ಥ. ಹಾಗಾದ್ರೆ ನಮ್ಮಲ್ಲಿ ಆಗುವಾಗ ಏನಾಗಬೇಕು, ಇಂದ್ರಿಯ ನಿಗ್ರಹ ಇರಬೇಕು ಅಂತ ಅರ್ಥ. ಇಂದ್ರಿಯ ನಿಗ್ರಹವನ್ನ ಗಳಿಸ್ಕೊಳ್ಬೇಕು ಅಂತ ಅರ್ಥ. ಇನ್ ಮುಂದೆ ತಿತೀಕ್ಷ ಅಂತ ಹೇಳಿದ್ರೆ ದುಃಖ ಸಹನೆ ಅಂತ ಅರ್ಥ. ಅತಿಯಾದ ದುಃಖ, ಅತಿಯಾದ ದುಃಖವನ್ನು ಪಡ್ಲಿಕ್ಕೆ ಹೋಗಬಾರದು. ಆ ದುಃಖದಿಂದಲೇನೆ ಕೆಲವೊಂದು ಬಾರಿ ನಮ್ಮ ಶರೀರಕ್ಕೆ ಆಘಾತ ಆಗುವ ಸಂದರ್ಭ ಇರ್ತದೆ. ಹಾಗಾದ್ರೆ ಅದಕ್ಕೆ ತಿತೀಕ್ಷ ಅಂತ ಕರೆಸಿಕೊಳ್ಳುತ್ತದೆ. ಅದನ್ನು ಕೂಡ ನಮ್ಮ ಸಹಜವಾದ ಪ್ರವೃತ್ತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಇನ್ನ ಧೃತಿ ಅಂತ ಹೇಳಿದ್ರೆ ನಾಲಿಗೆ ಗುಹೇಂದ್ರಿಯಗಳನ್ನ ಸರಿಯಾದ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ನಾಲಿಗೆ ನಮ್ಮ ಇಂದ್ರಿಯಗಳನ್ನ ಸರಿಯಾದ, ನಾಲಿಗೆ ಏನು ಬೇಕಾದಿದೆ ಅಂತ ಬೆಳಗಿಂದ ರಾತ್ರಿ ತನಕ ತಿಂತಾನೆ ಇದ್ರೆ ಯಾವ ಅನ್ನ ಆರೋಗ್ಯಕ್ಕೆ ಒಳ್ಳೆಯದಕ್ಕೆ ಅಂತ ತಿಂತೇವೋ ಅದನ್ನ ಹೆಚ್ಚಿಗೆ ಆಯ್ತು ಅಂತ ಹೇಳಿದ್ರೆ ಅದು ಅನಾರೋಗ್ಯಕ್ಕೆ ಅಂತ ಕಾರಣ ಆಗ್ತದೆ. ಹಾಗಾದ್ರೆ ನಾಲಿಗೆಯ ಚಪಲವನ್ನ ಬಿಡಬೇಕು ಅಂತ ಅರ್ಥ. ಮುಂದಾಗುವಾಗ ದಾನ, ಧೃತಿ, ದಾನ. ದಾನ ಅಂದಾಗಲಂತೂ ಅರ್ಥ ಆಗಿಬಿಡುತ್ತದೆ ನಿಮಗೆ. ಶಾರೀರಿಕ ದಾನ ಅಂದ್ರೆ ಸಹಜವಾದ ದಾನ ಅಂತ ಅಂದ್ಕೊಳ್ಳೋದಲ್ಲ, ನಮ್ಮ ಶಾರೀರಿಕವಾದ ಸದೃಢತೆಯನ್ನ ಬೆಳೆಸಿಕೊಂಡು ನಮ್ಮ ಶರೀರದಿಂದ ಎಷ್ಟು ಮಿಗಿಲಾಗಿ ಕಾರ್ಯಗಳನ್ನು ನಡೀತಾವೋ ದೇವರಲ್ಲಿ ಆಗುವಾಗ ಆ ಕಾರ್ಯವನ್ನು ಮಾಡೋದೇ ದಾನ ಅಂತ ಕರ್ಕೊಳ್ಳುತ್ತದೆ. ತಪ ಅಂತ ಹೇಳಿದ್ರೆ ವಿಷಯ ಭೋಗ ತ್ಯಾಗ. ತಪಸ್ಸು ಅಂತ ಹೇಳಿದ್ರೆ ಕೈ ಕಣ್ಣು ಮುಚ್ಚಿಕೊಂಡು ಕೈಯಲ್ಲಿ ಒಂದು ಮಣೆ ಹಿಡ್ಕೊಂಡು ಯಾರು ಬಂದರೂ ಕೂಡ ಬರಬೇಡ್ರಿ ಬರಬೇಡ್ರಿ ನಾನು ತಪಸ್ಸು ಮಾಡ್ತಿದ್ದೇನೆ ಅದು ತಪಸ್ಸಾ? ತಪಸ್ಸು ಅಂತಂದ್ರೆ ಅದಲ್ಲ. ದೇವರ ಮನೆಯಲ್ಲಿ ಕೂತುಕೊಂಡು ಗಂಟಿ ನಾದ ಮಾಡ್ತಾ ಕೈಯಲ್ಲಿ ಜಪಮಣಿ ಹಿಡ್ಕೊಂಡು ನಾನು ಜಪ ಮಾಡ್ತಿದ್ದೇನೆ ಯಾರು ಬರಬೇಡ್ರಿ ಯಾರು ಬರಬೇಡ್ರಿ ಎಂಬುದು ತಪಸ್ಸಾ? ತಪ ಅಂತ ಹೇಳಿದ್ರೆ ವಿಷಯ ಭೋಗಗಳಲ್ಲಿ ತ್ಯಾಗ ಮಾಡೋದೇ ತಪ ಅಂತ ಕರೆಸಿಕೊಳ್ಳುತ್ತದೆ. ಇನ್ನ ಶೌರ್ಯ ಅಂತಂದ್ರೆ ಮನೋ ನಿಗ್ರಹ ಅಂತ ಅರ್ಥ. ಶೌರ್ಯ ಅಂದ್ರೆ ಶಕ್ತಿ ಇದೆ ಬಾ ಅಂತೇಳಿ ಅಕ್ಕಪಕ್ಕದಲ್ಲಿ ದೋರಿಗೆ ಪಠಾರ ಅಂತ ನೋಡಿದ್ರೆ ಶೌರ್ಯ ಅಂತ ಕರೆಸಿಕೊಳ್ಳುತ್ತದ? ಶೌರ್ಯ ಅಂತ ಹೇಳಿದ್ರೆ ಶೌರ್ಯ ನನಗೆ ಶಕ್ತಿ ಇದೆ ಬಾ ಬಲ ಇದೆ ಬಾ ಅಂತ ಶೌರ್ಯ ನನ್ನಲ್ಲಿದೆ ಅಂತ ಪಕ್ಕದಲ್ಲಿರುವ ವ್ಯಕ್ತಿಗೆ ಧಡಾರ ಅಂತ ಕಪಾಳಕ್ಕೆ ಹೊಡೆದ್ರೆ ಅವನು ಸುಮ್ಮನಿರ್ತಾನೆ ನಮಗೆ ಮತ್ತೆ ರಿಟರ್ನ್ ಹೊಡಿತಾನೆ. ಹಾಗಾದ್ರೆ ಶೌರ್ಯ ಅಂತಂದ್ರೆ ಏನ್ ಕರೆಸಿಕೊಳ್ಳುತ್ತದೆ? ಶೌರ್ಯ ಅಂತ ಹೇಳಿದ್ರೆ ಮನೋ ನಿಗ್ರಹ ಅಂತ ಅರ್ಥ. ಮನಸ್ಸಿನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಶೌರ್ಯ ಧೀರವಂತ ಅಂತ ಅವನು ಕರೆಸಿಕೊಳ್ಳುತ್ತಾನೆ. ಮುಂದೆ ಸತ್ಯ ಅಂತ ಸತ್ಯ ಅಂತಂದ್ರೆ ಏನರ್ಥ? ಸತ್ಯ ಅಂತ ಹೇಳಿದ್ರೆ ನಿಜವಾದ ವಸ್ತುವನ್ನ ನೋಡಿ ಈ ವಸ್ತು ನಿಜವಾಗಿಯೂ ಅರ್ಥ ಮಾಡಿಕೊಳ್ಬೇಕು. ಇದು ತಾರ್ಕಿಕರ ಭಾಷೆಯನ್ನು ಹೇಳಲಿಕ್ಕೆ ಬರ್ತದೆ. ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿ ಅಂತ ಅರ್ಥ ಮಾಡ್ಕೊಳ್ತಾರೆ. ಸಮುದ್ರದ ನೀರದಲ್ಲಿ ಕಪ್ಪೆ ಚಿಪ್ಪಿರ್ತದೆ. ಕಪ್ಪೆ ಚಿಪ್ಪು ಅಂತ ಹೇಳಿದ್ರೆ ಒಳಗೆಲ್ಲ ಬಿಳಿ ಬಿಳಿ ಬೆಳ್ಳಿ ತರ ಇರ್ತದೆ ನೋಡು. ಅದು ದೂರದಲ್ಲಿ ಬಿದ್ದಾಗ ದೂರದಿಂದ ಹಿಂಗ್ ನೋಡಿದ್ವಿ ಅಂತಂದ್ರೆ ಸಮುದ್ರದ ಹತ್ರ ಅಯ್ಯೋ ಬೆಳ್ಳಿ ಬಿದ್ದಿದೆ ಅಂತ ಓಡಿ ಹೋಗ್ತೇವೆ. ನಿಜವಾಗ್ಲೂ ಹತ್ರ ಹೋದಾಗ ಮಾತ್ರ ಏನಿರ್ತದದು? ಅದು ಕಪ್ಪೆ ಚಿಪ್ಪಾಗಿರ್ತದೆ. ಹಾಗಾದ್ರೆ ಸತ್ಯ ಅಂತ ಹೇಳಿಬಿಟ್ರೆ ಭಗವಂತನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಅಂತ ಅರ್ಥ. ಭಗವಂತನನ್ನು ಏನೇನೇನೋ ಏನೇನೋ ಆಗಿ ಅರ್ಥ ಮಾಡ್ಕೊಳ್ಳೋದಲ್ಲ. ಏನೋ ಅಹಂ ಬ್ರಹ್ಮ ಅಸ್ಮಿ ನಾನೇ ಬ್ರಹ್ಮ ಅಂತ ಕೆಲವರು ಅಂತಾರೆ ನೋಡ್ರಿ. ಆವಾಗ ಅವನೇ ಬ್ರಹ್ಮ ಅಂತಂದಾಗ ಅವನನ್ನೇ ದೇವರು ಅಂತ ಅನ್ಕೊಳ್ಳಿಕ್ ಬರೋದಿಲ್ಲ. ಈಗ ಎಷ್ಟೋ ಜನ ನಾನೇ ದೇವರು ನಾನೇ ದೇವರು ಅಂತ ನಾನೇನೋ ಮೊನ್ನೆ ವಾರ್ತೆಯಲ್ಲಿ ನೋಡುವಾಗ ಯಾವುದದು ನಿತ್ಯಾನಂದ ನಾನೇ ದೇವರು ನಾನೇ ದೇವರು ಅಂತ ಆ ಭಾವದಲ್ಲಿ ಅವನು ಕಾಣಿಸ್ತಾ ಇರ್ತಾನೆ. ಯಾವಾಗಲೂ ಕೂಡ ಅದೇ ಸೇವೆಗಳು ನಡೀತಾವೆ. ಚಾಮರ ಸೇವೆ, ನೃತ್ಯ ಸೇವೆ, ಇನ್ನು ಏನೇನೋ ಸೇವೆಗಳಲ್ಲಿ ನಡೆದು ಹೋಗ್ತದೆ. ಹಾಗಾದ್ರೆ ಸತ್ಯ ಅಂತ ಹೇಳಿಬಿಟ್ರೆ ಭಗವಂತನನ್ನ ನಿಜವಾದ ಅರ್ಥದಲ್ಲಿ ಕಾಣಿಸ್ಬೇಕು. ಭಗವಂತನನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಸರಿಯಾದ ಕಣ್ಣಿನಿಂದ ಭಗವಂತ ಗುಣಪರಿಪೂರ್ಣ, ಸರ್ವಗುಣ ಪರಿಪೂರ್ಣ, ದೋಷರಹಿತ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಆವಾಗ ಸತ್ಯ ಅಂಬುದು ಅರ್ಥ ಆಗ್ತದೆ. ಇನ್ನು ತೃಪ್ತಿ ಅಂತಂದಾಗ ಏನು ಅರ್ಥ ಮಾಡಿಕೊಳ್ಬೇಕು? ನಾವು ಏನು ಆಹಾರ ಸ್ವೀಕಾರ ಮಾಡ್ತೇವೆ, ಎಷ್ಟು ಆಹಾರ ಸ್ವೀಕಾರದಿಂದ ನಮಗೆ ಮನಸ್ಸಿಗೆ ತೃಪ್ತಿ ಅಂತ ಆಗ್ತದಲ್ಲ, ಅದಕ್ಕೆ ಕರೀತಾರೆ ತೃಪ್ತಿ ಅಂತ ಕರೀತಾರೆ. ತೃಪ್ತಿ ಶಬ್ದದ ಅರ್ಥ ಗೊತ್ತೇ ಇದೆ. ನಾವು ಮಾಡ್ತಕ್ಕಂಥ ದೇವರ ಪೂಜೆ
ಸರ್ವಾಂಗೀಣವಾಗಿ ಭಗವಂತನಿಗೆ ಕೃಷ್ಣಾರ್ಪಣ ಹೇಳ್ತೇವಲ್ಲ ಆವಾಗ ಒಂದು ತೃಪ್ತಿ ಆಗ್ತದೆ. ನೋಡಿ ಬೆಳಗ್ಗೆ ಎದ್ದ ಕೂಡ್ಲೇನೆ ಏನೋ ಏನೋ ಮಾಡ್ತೇವೆ, ಸ್ನಾನ ಮಾಡಿ ಪೂಜೆ ಮಾಡುವಾಗ ಆಗುವ ಒಂದು ತೃಪ್ತಿಯೇ ಬೇರೆ. ಅವತ್ತೇ ಒಂದ್ ವೇಳೆ ನಾವೇನಾದ್ರೂ ಗುರುಗಳತ್ರ ಹೋಗಿ ಒಂದೇನಾದ್ರೂ ಪಾಠ ಕೇಳ್ತೇವೆ ಅಂತ ಹೇಳಿದ್ರೆ ಅದೊಂದು ತೃಪ್ತಿಯೇ ಬೇರೆ. ದೇವರ ಮಂದಿರಕ್ಕೆ ಅಂತ ಹೋಗಿ ಮನೆ ಪ್ರತಿನಿತ್ಯ ಜಂಜಾಟವೇ ಜಂಜಾಟ, ಸಂಸಾರ ಅಂತ ಹೇಳಿದ್ರೆ ಅದೊಂದು ಜಂಜಾಟ ಅಂತ ಅರ್ಥ. ಇಷ್ಟರ ಮಧ್ಯದಲ್ಲಿಯೂ ಕೂಡ ಒಂದು ದೇವಸ್ಥಾನಕ್ಕೆ ಅಂತ ಹೋಗಿ ಒಂದು ಯಾವುದೋ ಸಭಾಮಂಟಪಕ್ಕೆ ಅಂತ ಹೋಗಿ ನಾಲ್ಕು ಮಂದಿ ಭಜನಾ ಮಂಡಳಿ ಕೂತುಕೊಂಡು ಸರಿಯಾದ ಭಜನೆ ಮಾಡ್ತಾರೆ ಅಂತ ಆದ್ರೆ ಅದೇ ಒಂದು ತೃಪ್ತಿ ಅಂತ ಅರ್ಥ. ಅಲ್ಲಿ ಹರಟಿ ಹೊಡೆದ್ರೆ ತೃಪ್ತಿ ಆಗೋದೇ ಇಲ್ಲ, ತೃಪ್ತಿ ಆಗೋದು ಭಜನೆಯಿಂದ ನಾಮ ಸಂಕೀರ್ತನೆಯಿಂದ ತೃಪ್ತಿ ಆಗ್ತದೆ ಅಂತ ಅರ್ಥ. ಒಬ್ಬ ವ್ಯಕ್ತಿ ವರ್ಷವಿಡೀ ಓದಿರ್ತಾನೆ, ಪರೀಕ್ಷೆಯನ್ನೂ ಬರೀತಾನೆ, ಪರೀಕ್ಷೆ ಬರೆದು ಕೂಡ್ಲೇನೆ ಬರ್ತಾನೆ ಮನೆಗೆ, ಹೇಗನ್ನಿಸ್ತು ನಿನಗೆ ಪರೀಕ್ಷೆ ಅಂತಂದಾಗ ಇವತ್ತು ನನಗೆ ತೃಪ್ತಿ ಆಯಿತು ಅಂತ ಕರಿ. ಹಾಗಾದ್ರೆ ನಾವು ಮಾಡುವ ಕಾರ್ಯದಲ್ಲಿ ಯಾವುದೇ ಕಾರ್ಯ ಇರಲಿ, ನಿಷ್ಠೆಯಿಂದ ತಪಸ್ಸಿನಿಂದ ಧ್ಯಾನದಿಂದ ಇದು ಕೃಷ್ಣಾರ್ಪಣ ಭಾವದಿಂದ ಮಾಡ್ತೇವೆ ಅಂತ ಆದ್ರೆ ಅದಕ್ಕೆ ತೃಪ್ತಿ ಅಂತ ಕರೀತಾರೆ ಅಂತ ಹೇಳ್ತದೆ. ಇನ್ನ ಮುಂದೆ ಹೋಗ್ತಾ ತ್ಯಾಗ, ನಮ್ಮಲ್ಲಿರುವ ಮಿಥ್ಯಾ ಜ್ಞಾನ ಇದೆ ನೋಡ್ರಿ, ಅದನ್ನ ತ್ಯಾಗ ಮಾಡಬೇಕು. ಸುಳ್ಳು ಸುಳ್ಳು ನಾವೇನೋ ಅರ್ಥ ಮಾಡ್ಕೊಳ್ತೇವೆ, ಭಗವಂತ ಇಲ್ಲ ಅಂತ ಕೆಲವರಿದ್ದಾರೆ, ಭಗವಂತ ಇದ್ದಾನೆ ನಾವೇ ಭಗವಂತನ ಆಗ್ತೇವೆ ಮುಂದೆ ಹಾಗೆ ಅಂತ ಕೆಲವರು ಅಂತಾರೆ. ಹಾಗಾದ್ರೆ ನಾವೇನ್ ಮಾಡಬೇಕು, ನಾನು ಬೇರೆ ಭಗವಂತ ಬೇರೆ, ಭಗವಂತ ಪೂರ್ಣ ಗುಣ ಸಂಪೂರ್ಣ ನಿರ್ದೋಷ, ನಾವೆಲ್ಲ ದೋಷಿಗಳು, ದೋಷದಲ್ಲೇ ಇರ್ತೇವೆ ಸಂಸಾರಿಗಳು ಅಂತ ಹೇಳಿದ್ರೆ ನಾವು ಮುಕ್ತಿಯಲ್ಲಿರುವ ಎಲ್ಲರಿಗೂ ಮುಕ್ತಿಯನ್ನು ಕೊಡ್ತಕ್ಕಂತಹ ಒಬ್ಬ ಗುಣ ಪರಿಪೂರ್ಣನಾದವನು ಯಾರು ಅಂತ ಹೇಳಿದ್ರೆ ಅವನು ಭಗವಂತ ಅಂತ ಅರ್ಥ ಮಾಡಿಕೊಳ್ಬೇಕು. ಇನ್ನ ತ್ಯಾಗ ಅಂತ ಹೇಳಿದ್ರೆ ಲೌಕಿಕವಾಗಿ ಹೇಳುವಾಗ ತ್ಯಾಗ ಮಾಡುವುದು ಅಂತ ಹೇಳಿದ್ರೆ ಏನಾದ್ರೂ ಮನೆಯಲ್ಲಿ ಬಹಳ ಜಂಜಾಟದಲ್ಲಿ ಗಲಾಟೆಗಳು ನಡೆದು ಹೋಯಿತು ಅಂತ ಹೇಳಿದ್ರೆ ಯಾರು ತ್ಯಾಗ ಮಾಡ್ತಾರೋ ಆ ವ್ಯಕ್ತಿ ದೊಡ್ಡವನು ಅಂತ ಆಗ್ತಾನೆ. ನೋಡ್ರಿ ರಾಮಚಂದ್ರ ತ್ಯಾಗನೇ ದೊಡ್ಡದಾದ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದ. ಅವನೇನ್ ಮಾಡ್ಬೋದಿತ್ತು, ಕೈಗೆ ಎಲ್ಲರೂ ಸೇರಿ ನೀನು ಕಾಡಿಗೆ ಹೋಗು ಅಂತೇನ ಆ ತಾಯಿ ಹೇಳ್ತಾಳೆ, ಹೇಳಿದಾಗ ನಾನು ಕಾಡಿಗೆ ಹೋಗೋದಿಲ್ಲ, ನಾ ರಾಜ್ಯಭಾರ ಆಳ್ತೇನೆ ಅಂತ ಆಳುವ ಶಕ್ತಿ ರಾಮನಿಗಿತ್ತು. ಆದ್ರೂ ಕೂಡ ಸಮಸ್ತ ರಾಜ್ಯವನ್ನು ತ್ಯಾಗ ಮಾಡಿದ್ ನೋಡ್ರಿ, ಇದು ತ್ಯಾಗ ಅಂತ ಕರೆಕೊಡುತ್ತದೆ. ಲಕ್ಷ್ಮಣ ತ್ಯಾಗ ಮಾಡಿದ, ಅಲ್ಲೇ ಇರಬಹುದಿತ್ತು, ಅವನು ಅವನ ಜೊತೆಗೆ ಹೋದ, ಇದು ತ್ಯಾಗ ಅಂತ ಕರೆಸ್ಕೊಳ್ಳುತ್ತದೆ. ರಾಜ್ಯವನ್ನು ಬಿಟ್ಟು ಸಂಪೂರ್ಣವಾಗಿ ಕಾಡಿಗೆ ಅಂತ ಹೋದ್ನಲ್ಲ, ಇದು ತ್ಯಾಗ ಅಂತ ಕರೆಸ್ಕೊಳ್ತೇವೆ. ಲೌಕಿಕದಲ್ಲಿ ಆಗುವಾಗ ನಮ್ಮ ಹೆಂಡತಿಗೆ ನಮ್ಮ ಮಕ್ಕಳಿಗೆ ಮಾಡ್ತಕ್ಕಂತಹ ತ್ಯಾಗ ಅಪಾರವಾಗಿ ಮಾಡ್ತೇವೆ. ಆದ್ರೆ ನಮ್ಮ ಬಂಧುಗಳನ್ನು ಬಿಟ್ಟು ಬೇರೆಯವ್ರ ಮೇಲೆ ಯಾವಾಗ ತ್ಯಾಗದ ಬುದ್ಧಿ ತೋರಿಸ್ತೇವೋ ಅದು ನಿಜವಾದ ತ್ಯಾಗ ಅಂತ ಅರ್ಥ ಮಾಡ್ತೇವೆ. ಸಹಜವಾಗಿ ಮನೆಯಲ್ಲಿ ಎಲ್ಲರಿಗೂ ತ್ಯಾಗದ ಬುದ್ಧಿ ಬಂದೇ ಬರ್ತದೆ, ಆದ್ರೂ ಕೂಡ ಗೊತ್ತೇ ಇಲ್ಲದೇನೆ ಪರಿಚಯನೇ ಇಲ್ಲ ಅಲ್ಲೂ ಭಗವಂತನನ್ನ ಕಂಡು ತ್ಯಾಗ ಬುದ್ಧಿ ತೋರಿಸ್ತೇವೆ ಅಂತ ಆದ್ರೆ ಅದು ನಿಜವಾದ ತ್ಯಾಗ ಅಂತ ಕರೆಸಿಕೊಳ್ಳುತ್ತದೆ ಅಂತ ಹೇಳುತ್ತದೆ ಭಾಗವತ. ಇನ್ನು ಯಜ್ಞ ಅಂತಂದ್ರೆ ಭಗವಂತನನ್ನ ಎಲ್ಲವದರಲ್ಲೂ ಯಜ್ಞ ಅಂತ ಕರೆಸಿಕೊಳ್ಳುತ್ತೇವೆ. ಜ್ಞಾನ ಯಜ್ಞ, ಭೋಜನ ಯಜ್ಞ, ಕಾರ್ಯ ಯಜ್ಞ, ಏನೇ ಮಾಡಿದ್ರೂ ಒಂದು ಯಜ್ಞ ಅಂತ ಅಂದ್ಕೊಳ್ಬೇಕು. ನಾವು ಬೆಳಗ್ಗೆ ಇವತ್ತು ಪ್ರವಚನ ಕೇಳ್ತೇವೆ ಅಂತ ಆದ್ರೆ ಇದು ಒಂದು ಶ್ರವಣ ಯಜ್ಞ ಅಂತ ಕರೆಸಿಕೊಳ್ಳಬೇಕು. ಇದು ಜ್ಞಾನ ಯಜ್ಞನೂ ಆಗ್ತದೆ, ಶ್ರವಣ ಯಜ್ಞನೂ ಆಗ್ತದೆ. ಭೋಜನಕ್ಕೆ ಅಂತ ಕೂತ್ಕೊಂಡ್ವಿ, ಹಾಗಾದ್ರೆ ಅದು ಕೂಡ ಯಜ್ಞ ಅಂತ ಆಗ್ತದೆ. ಎಲ್ಲೆಲ್ಲಿ ಯಾವ್ಯಾವ ಕಾರ್ಯ ಮಾಡ್ತೇವೋ ಅದನ್ನು ಯಜ್ಞ ರೂಪದಲ್ಲಿಯೇ ಕಂಡು ಅಲ್ಲಿ ಭಗವಂತನನ್ನು ಕಾಣೋದಿದೆಯಲ್ಲ ಅದಕ್ಕೆ ಯಜ್ಞ ಅಂತ ಕರೆಸಿಕೊಳ್ಳುತ್ತದೆ. ಇನ್ನು ದಕ್ಷಿಣೆ, ಬಲ, ಭಗ ಇವೆಲ್ಲ ಹೇಳ್ತಾ ವಿದ್ಯೆ ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಮುಂದೆ. ಹಾಗಾಗುವಾಗ ಇಷ್ಟು ಅನೇಕ ಯಮನಿಯಮಗಳ ಕರ್ತವ್ಯವನ್ನು ಹೇಳ್ತಾ ಭಾಗವತ ಸಾಗ್ತದೆ. ಮುಂದೆ ಸಾಗುವಾಗ ಇದರಲ್ಲಿ ಮತ್ತೊಂದು ವಿಷಯ ಹೇಳ್ತಾನೆ ಉದ್ಧವನಿಗೆ ಕೃಷ್ಣ. ನೋಡು ಉದ್ಧವ, ಈ ಯಮನಿಯಮಾದಿಗಳ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದನ್ನೆಲ್ಲ ಶ್ರವಣ ಮಾಡ್ತಾ ಮುಂದೆ ಹೋಗ್ತಾ ಹೋಗ್ತಾ ಗುರು ಶುಶ್ರೇಷೆಯು ಕೂಡ ಗುರುಗಳ ಸೇವೆ ಕೂಡ ಬಹಳ ಪ್ರಧಾನವಾಗಿದೆಯೋ ಉದ್ಧವ ಅಂತ ಕೃಷ್ಣ ಹೇಳ್ತಾನಂತೆ. ಏನು ಗುರು ಶುಶ್ರೂಷೆ ಗುರುಗಳು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಕೃಷ್ಣ ಉದ್ಧವನಿಗೆ ಹೇಳುವಾಗ, ನೋಡು
ಗುರುಗಳನ್ನ ಎರಡು ವಿಭಾಗ ಮಾಡಿಕೊಂಡು ಪೂಜೆಯನ್ನ ಮಾಡ್ಲಿಕ್ಕೆ ಬರ್ತದೆ. ಒಂದು ಗುರುಗಳ ಹತ್ರ ಹೋಗುವಾಗ ವಿದ್ಯೆ ಕಲಿತೇನೆ ಅಂತ ಭಕ್ತಿಯಿಂದ ಹೋಗಿ ವಿದ್ಯೆ ಕಲಿಯುವಾಗಲೂ ಕೂಡ ಗುರು ಪೂಜೆಯನ್ನ ಮಾಡ್ಕೊಳ್ಬೇಕಂತೆ. ಎಲ್ಲ ವಿದ್ಯೆ ಕಲಿತಾದ್ಮೇಲೆ ಅವರಿಂದ ಗುರುಕುಲವಾಸ ಆದ್ಮೇಲೆ ಮನೆಗೆ ಅಂತ ಹೋಗ್ತೇವಲ್ಲ, ಆವಾಗೂ ಗುರು ಪೂಜೆಯನ್ನ ಮಾಡ್ತಾನೇ ಇರಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಎರಡು ಅರ್ಥ ಇದೆ. ನೀನು ಭೂಮಿಯಲ್ಲಿರುವ ತನಕ ಯಾರು ನಿನ್ನ ಸ್ವರೂಪೋದ್ಧಾರಕ ಗುರುಗಳು ಅಂತಿರ್ತಾರೆ ಅಲ್ಲಿ ತನಕ ನೀನು ಮಾಡಬೇಕು. ಮಿಗಿಲಾಗಿ ಮೇಲೆ ಹೋಗ್ತಿ ಸ್ವರ್ಗಕ್ಕೆ ಅಂತಾದಾಗ ಅಲ್ಲೂ ಗುರು ಪೂಜೆಯನ್ನು ಮಾಡಬೇಕು ಹಾಗೆ ಅಂತ ನಿಯಮ ಕೊಡ್ತದೆ. ನಮ್ಮ ಜೀವನದಲ್ಲಿ ಗುರುಗಳ ಸ್ಥಾನ ಬಹಳ ದೊಡ್ಡದಾದ ಸ್ಥಾನ. ಗುರುಗಳನ್ನ ಭಾಗವತ ನಿರೂಪಣೆ ಮಾಡ್ತದಂತೆ. ನೋಡು, ಮೋಕ್ಷದಲ್ಲಿಯೂ ಗುರುಗಳನ್ನ ಸ್ಮರಿಸಬೇಕು. ಯಾಕೆ ಅಂದ್ರೆ ಗುರು ರೂಪದಲ್ಲಿ ಭಗವಂತನೇ ಇರ್ತಾನಂತೆ, ಗುರು ರೂಪದಲ್ಲಿ ಭಗವಂತ ಇರ್ತಾನೆ. ಮೋಕ್ಷಕ್ಕೆ ಅಂತ ಹೋದಿ, ಸ್ವರ್ಗಕ್ಕೆ ಅಂತ ಹೋದಿ, ಸ್ವರ್ಗದಲ್ಲಿಯೂ ಕೂಡ ಗುರು ಪೂಜೆಯನ್ನ ಮಾಡಲೇಬೇಕು ಅಂತ ಹೇಳುತ್ತದೆ ನಿಯಮ. ಈಗ ಹೇಳ್ತಾ ಅದಕ್ಕೆ ಗುರು ಶುಶ್ರೂಷಯ ವಿದ್ಯಾ ಅಂತ ಹೇಳಿದ ಹಾಗೆ, ಎಲ್ಲಿವರೆಗೆ ಗುರು ಶುಶ್ರೂಷೆ ಮಾಡೋದಿಲ್ಲ, ಎಲ್ಲಿವರೆಗೆ ಗುರು ಪೂಜೆ ಅಂತ ಮಾಡೋದಿಲ್ಲ, ಅಲ್ಲಿವರೆಗೆ ನಮಗೆ ಸರಿಯಾದ ಮಾರ್ಗ ಸಿಗೋದಿಲ್ಲ ಅಂತ ಹೇಳುತ್ತದೆ ಭಾಗವತ. ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಹೇಳುವಾಗ್ಲೇನೆ ಯಸ್ಯ ದೇವೇ ಪರಾಭಕ್ತಿ, ಯಾರು ದೇವರ ಮೇಲೆ ಭಕ್ತಿಯನ್ನ ಮಾಡ್ತಾನೋ, ಎಷ್ಟು ಭಕ್ತಿ ಮಾಡ್ತಾನೋ, ಆ ಭಕ್ತಿಯನ್ನ ಗುರುಗಳಲ್ಲಿಯೂ ತೋರಿಸಬೇಕು ಅಂತ ಭಾಗವತ ಹೇಳುತ್ತದೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಬಹಳ ಚೆನ್ನಾಗಿ ಹೇಳುತ್ತದೆ. ಗುರುಗಳು ವಿದ್ಯೆ ಉಪದೇಶವನ್ನ ಮಾಡ್ತಾರೆ. ವಿದ್ಯೆ ಉಪದೇಶ ಮಾಡುವಾಗ ಏನು ಅರ್ಥವೋ ಅದನ್ನು ಹೇಳ್ತಾ ಹೇಳ್ತಾ ಹೋಗ್ತಿರ್ತಾರೆ. ಯಾವಾಗ ಗುರು ಅನುಗ್ರಹ ಆಗ್ತದೆ ವಿಶೇಷ ಅರ್ಥಗಳು ಹೊಡಿಲಿಕ್ಕೆ ಅಂತ ಪ್ರಾರಂಭ ಆಗ್ತದಂತೆ. ಗುರುಗಳ ಅನುಗ್ರಹದಿಂದ ವಿಶೇಷ ಅನುಗ್ರಹ ವಿಶೇಷ ಅರ್ಥವೂ ಕೂಡ ಲಭಿಸ್ಲಿಕ್ಕೆ ಅಂತ ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ ಗುರುಗಳನ್ನ ಸದಾಕಾಲ ಧ್ಯಾನ ಮಾಡ್ತಿರಬೇಕು ಅಂತ ಹೇಳ್ತಾ ಒಂದು ದೃಷ್ಟಾಂತ ಕೊಡ್ತದೆ ಭಾಗವತ. ಹಿಂದೆ ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯರೇ ಗುರುಗಳು, ಇಂದ್ರಲೋಕಕ್ಕೆ ದೇವಲೋಕಕ್ಕೆ ಅಂತ ಬೃಹಸ್ಪತ್ಯಾಚಾರ ಬರ್ತಾರಂತ. ಮೇಲೆ ಬಂದಾಗ ಎಲ್ಲ ಇಂದ್ರ ದೇವತೆಗಳಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಎದ್ದಿಂದಿರ್ತಾರಂತೆ, ನಮಸ್ಕಾರ ಮಾಡ್ತಾರಂತೆ. ಇಂದ್ರ ಮಾತ್ರ ಎದ್ದಿಂದಿರೋದಿಲ್ಲ, ನಾನು ಇಂದ್ರ, ನಾನು ಸಿಂಹಾಸನದಲ್ಲಿ ಕೂತಿದ್ದೇನೆ, ಒಬ್ಬ ಬ್ರಾಹ್ಮಣ ಬೃಹಸ್ಪತಿ ಏನೋ ನಮ್ಮಿಂದನೇನೆ ಉಪಜೀವನ ಮಾಡ್ತಾ ಇರ್ತಾನೆ, ನಾನು ಯಾಕೆ ಎದ್ದಿಂದಿರಲಿ ಅಂತ ಸಿಂಹಾಸನದಲ್ಲೇ ಕೂರ್ತಾನಂತೆ. ಎಷ್ಟೋ ಹೊತ್ತಾಗ್ತದೆ ಬೃಹಸ್ಪತ್ಯಾಚಾರ ಹತ್ರದಲ್ಲಿ ಅಂತ ಬರ್ತಾರಂತೆ, ಬಂದ್ರು ಇಂದ್ರ ಎದ್ದೇಳೋದಿಲ್ಲ. ಹೇಳದೇ ಇರುವಾಗ ಬೃಹಸ್ಪತ್ಯಾಚಾರ್ಯರು ಕೋಪಗೊಂಡು ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೊರಟು ಹೋಗ್ಬಿಡ್ತಾರಂತೆ. ಹೊರಟು ಹೋದಾಗ ಸ್ವಲ್ಪ ಹೊತ್ತಿಗೆ ಎಲ್ಲ ದೈತ್ಯರು ಬಂದು ಇಂದ್ರನನ್ನು ಮುಗಿಸಿ ಮುಕ್ಕರಿಸಿ ಆ ಇಂದ್ರ ಲೋಕವನ್ನೇ ಬಿಟ್ಟು ಕಳಿಸ್ತಾರಂತೆ. ಹಾಗಾದ್ರೆ ಏನ್ ಅರ್ಥ ಮಾಡಿಕೊಳ್ಬೇಕು ಇದರಿಂದ ನಾವು? ಯಾವಾಗ ಗುರುಬಲ ಇರೋದಿಲ್ವೋ, ಯಾವಾಗ ಗುರು ಅನುಗ್ರಹ ಇರೋದಿಲ್ವೋ, ನಾವು ಸರಿಯಾದ ಮಾರ್ಗಕ್ಕೆ ಅಂತ ಹೋಗೋದೇ ಇಲ್ಲ, ಇನ್ನೊಂದು ಗುರುಗಳಿಗೆ ಅಂತ ಹುಡುಕ್ತಾ ಹೋಗ್ತಾನೆ ಇಂದ್ರ. ವಿಶ್ವರೂಪಾಚಾರ್ಯರೇ ಗುರುಗಳನ್ನಾಗಿ ಪಡಿತೇನೆ ನಾನು ಅಂತ ಹೊರಟ, ವಿಶ್ವರೂಪಾಚಾರ್ಯರನ್ನು ಗುರುಗಳಾಗಿ ಪಡೆದ್ರೆ ಆ ವಿಶ್ವರೂಪಾಚಾರ್ಯರ ದೈತ್ಯರಿಗೆ ಆಹುತಿ, ದೇವತೆಗಳಿಗೆ ಆಹುತಿ ಅಂತ ಹಾಕ್ತಾರೆ. ಅಲ್ಲಿ ಬ್ರಹ್ಮ ಹತ್ಯಾ ದೋಷ ಅಂತ ಬರ್ತದೆ. ಹಾಗಾದ್ರೆ ನಮ್ಮ ಜಾತಕದಲ್ಲಿಯೂ ಕೂಡ ನಾವಿವತ್ತೇನಾದ್ರೂ ಜಾತಕ ಹಿಡ್ಕೊಂಡು ಜ್ಯೋತಿಷ್ಯಗಾರರ ಹತ್ರ ಹೋಗ್ತೇವೆ ಅಂತಾದ್ರೆ ನಿಮ್ಮ ಗುರುಬಲ ಇದೆಯೋ ಇಲ್ಲೋ ಅಂತ ನೋಡ್ತಾರೆ. ಉಪನಯನ ಮಾಡಬೇಕಾ ಗುರುಬಲ ಇದೆಯೋ ಇಲ್ಲೋ ಅಂತ ನೋಡ್ತಾರೆ. ವಿದ್ಯಾರಂಭ ಮಾಡಬೇಕಾ ಗುರುಬಲ ಇದೆಯೋ ಇಲ್ಲೋ ಅಂತ ನೋಡ್ತಾರೆ ಸರ್ವಾಂಗೀಣವಾಗಿ. ಹಾಗಾದ್ರೆ ನಮ್ಮ ಹುಟ್ಟಿನಿಂದ ಹಿಡಿದು ನಮ್ಮ ಕೊನೆಯವರೆಗೂ ಕೂಡ ಗುರುಗಳ ಬಲ ದೊಡ್ಡ ಬಲ ಅಂತ ಇಟ್ಕೊಳ್ಬೇಕು. ಆದ್ರಿಂದ ಗುರು ಪೂಜೆ ಗುರು ಶುಶ್ರೂಷೆಯನ್ನು ಮಾಡಲೇಬೇಕು ಉದ್ಧವ ಅಂತ ಕೃಷ್ಣ ಹೇಳಿದ್ನಂತೆ. ಇಷ್ಟು ಹೇಳ್ತಾ ಮುಂದೆ ಹೋಗ್ತಾ ಒಂದು ಅದ್ಭುತಕಾರಿ ವಿಚಾರವನ್ನು ಹೇಳ್ತಾರೆ. ಒಂದು ಗುರುಕುಲದಲ್ಲಿ ಮೂರು ಮಂದಿ ಶಿಷ್ಯರಿದ್ರಂತೆ. ಮೂರು ಮಂದಿ ಶಿಷ್ಯರಿಗೆ ಗುರುಗಳು ಹೇಳ್ತಾರೆ, ಇವತ್ತು ನಾನು ಪೂಜೆ ಮಾಡಬೇಕು, ಕಾಡಿಗೆ ಅಂತ ಹೋಗಿ ಹಣ್ಣು ಹೂವು ಇವನ್ನೆಲ್ಲ ಆರಿಸ್ಕೊಂಡು ತಗೊಂಡು ಬರ್ರಿ ಅಂತ ಶಿಷ್ಯರಿಗೆ ಹೇಳ್ತಾರಂತೆ. ಮೂರು ಮಂದಿ ಶಿಷ್ಯರಿಗೆ ಅವರು ಕೂಡ ಬಹಳ ನಿಷ್ಠೆಯಿಂದ ಗುರು ಶುಶ್ರೂಷೆ ಮಾಡ್ತಾ ಗುರುಕುಲ ವಾಸ ಮಾಡ್ತಾ ಅಧ್ಯಯನ ಮಾಡ್ತಾ ಇದ್ರಂತೆ. ಆ ಮೂರು ಮಂದಿ ಶಿಷ್ಯರು
ಕಾಡಿಗೆ ಅಂತ ಹೋಗಿ ಹೂ ಪುಷ್ಪಗಳನ್ನ ದೇವರಿಗೆ ಅರ್ಚನೆ ಮಾಡಲಿಕ್ಕೆ ತುಳಸಿಯನ್ನ ಅಂತ ತರಲಿಕ್ಕೆ ಹೋಗ್ತಾರೆ. ತರಲಿಕ್ಕೆ ಅಂತ ಹೋದ ಮೂರು ಶಿಷ್ಯರು ವಿಳಂಬವಾಗಿ ಅಂತ ಬರ್ತಾರಂತೆ. ಏನೋ ದಾರಿ ಮಾರ್ಗದಲ್ಲಿ ಸರಿಯಾದ ಮಾರ್ಗ ಇರಲಿಲ್ಲ ಅವಾಗೆಲ್ಲ, ಮಾರ್ಗದ ನೆಪದಲ್ಲಿಯೇನೆ ವಿಳಂಬವಾಗಿ ಗುರುಕುಲಕ್ಕೆ ಅಂತ ಬರ್ತಾರಂತೆ. ಗುರುಗಳು ಸ್ವಲ್ಪ ಗರ್ಜನೆ ಮಾಡ್ತಾರೆ, ಬಹಳ ಲೇಟಾಗಿ ಬಂದಿದ್ದೀರಿ ನೀವು, ಬೆಳಗ್ಗೆ ಹೋಗಿದ್ರಿ, ಇಷ್ಟು ಮಧ್ಯಾಹ್ನ ಕಾಲ ಮೀರಿ ಹೋಗಿದೆ, ಇಷ್ಟು ಲೇಟಾಗಿ ಬರ್ತಿದ್ದೀರಿ, ಆದ್ರಿಂದ ಏನೋ ಕಾರ್ಯ ವಿಳಂಬ ಮಾಡಿದ್ದೀರಿ, ಆದ್ರಿಂದ ನಿಮಗೆ ಶಾಪ ಕೊಡ್ತೇನೆ. ಮತ್ತು ತಂದ ವಸ್ತುಗಳು ಕೂಡ ತುಳಸಿ ಪುಷ್ಪ ಹೂ ಈ ಹಣ್ಣುಗಳು ಕೂಡ ನೀವು ತಂದದ್ದು ಸಾಲೋದಿಲ್ಲ, ಇನ್ನೂ ಹೆಚ್ಚಿಂದ ತರಬೇಕು ಅಂತ ಬೈದು ಕಳಿಸ್ತಾರಂತೆ. ಎಲ್ಲಿ ಹುಡುಕಿದ್ರು ಅವ ಆಗ ಕಾಲದಲ್ಲಿ ಹೂ ಪುಷ್ಪಗಳು ಸಿಗಲೇ ಇಲ್ಲ ಶಿಷ್ಯರಿಗೆ, ಸಿಗಲಿಲ್ಲ ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ, ಯಾಕಂದ್ರೆ ಸಿಟ್ಟಿಗೆದ್ದಾರೆ ಗುರುಗಳು. ಆಯ್ತು ತರ್ತೇವೆ ಅಂತ ಆಜ್ಞೆಯನ್ನು ಪರಿಪಾಲನೆ ಮಾಡ್ತೇವೆ ಅಂತ ಹೊರಟ್ರಂತೆ ಶಿಷ್ಯರೆಲ್ಲ. ಆವಾಗ್ಲೇನೆ ಮಧ್ಯಾಹ್ನ ಕಾಲ ಮೀರಿ ಹೋಗಿತ್ತು, ಸಾಯಂಕಾಲದ ಕಾಲ ಬರ್ತಾ ಇದೆ. ಹುಡುಕ್ತಾ 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 ಘೋರ ಅರಣ್ಯಕ್ಕೆ ಅಂತ ಪ್ರವೇಶ ಮಾಡ್ತಾರಂತೆ. ಅರಣ್ಯಕ್ಕೆ ಅಂತ ಪ್ರವೇಶ ಮಾಡಿದಾಗ ಎಷ್ಟು ಹುಡುಕಿದ್ರು ಕೂಡ ಹೂವು ಹಣ್ಣು ತುಳಸಿಗಳು ಎಷ್ಟು ಬೇಕೋ ಅಷ್ಟು ಸಿಗೋದೇ ಇಲ್ಲ ಅಂತ ಅವತ್ತಿಂದು. ಸಿಗದೇ ಇದ್ದಾಗ ಸೂರ್ಯನು ಮುಳುಗಿ ಹೋಗ್ತಾನೆ. ಮುಳುಗಿ ಹೋಗ್ತಾ ಇರುವಾಗ ಏನ್ ಮಾಡೋದು, ಗುರುಗಳು ಹೇಳಿದ್ದಾರೆ ಸಾಮಗ್ರಿಗಳನ್ನ ಜಾಸ್ತಿ ತಗೊಂಡು ಬರ್ರಿ ಅಂತ. ಇಲ್ಲಿ ಬಂದ್ರೆ ಸಾಮಗ್ರಿಗಳು ಸಿಗ್ತಾ ಇಲ್ಲ, ಹೂಗಳು ಸಿಗ್ತಾ ಇಲ್ಲ, ಪುಷ್ಪ ಸಿಗ್ತಾ ಇಲ್ಲ, ತುಳಸಿ ಸಿಗ್ತಾ ಇಲ್ಲ, ಹಣ್ಣು ಸಿಗ್ತಾ ಇಲ್ಲ, ಸ್ವಲ್ಪ ತಗೊಂಡು ಹೋದ್ರೆ ಬೈತಾರೆ ಶಾಪ ಹಾಕ್ತಾರೆ, ಇಲ್ಲೇ ಇರೋಣ ಅಂತ ಹೇಳಿದ್ರೆ ಘೋರ ಅರಣ್ಯ ಯಾವ ಸಿಂಹ ಪ್ರಾಣಿಗಳು ಬಂದು ನಮ್ಮನ್ನ ತಿಂದು ಹರಿದು ತಿಂತಾವೋ ಏನೋ ಅಂತ ಆ ಎಲ್ಲ ಮೂರು ಮಂದಿ ಗಾಬರಿಯಿಂದ ನಡೀತಾ ನಡೀತಾ ಬರ್ತಾ ಇದ್ರಂತೆ. ಕತ್ಲಿ ಆಗಿಬಿಟ್ಟಿದೆ, ಗಾಢಾಂಧಕಾರ ಆಗೋಗಿದೆ, ಏನ್ ಮಾಡೋದು, ಆಶ್ಚರ್ಯ ಆಗ್ತದೆ. ಗುರುಕುಲಕ್ಕೆ ಹೋಗೋಣ ಅಂತ ಹೇಳಿದ್ರೆ ಭಯ, ಶಾಪ ಕೊಡ್ತಾರೆ ಗುರುಗಳು ಅಂತ ಭಯ, ಇಲ್ಲೇ ಉಳಿಯೋಣ ಅಂತ ಹೇಳಿದ್ರೆ ಘೋರ ಪ್ರಾಣಿಗಳ ಬಾಯಿಗೆ ತುತ್ತಾಗ್ತೇವಿ, ಏನ್ ಮಾಡೋದು ಅಂತ ಪರಸ್ಪರ ಮಾತಾಡ್ತಾ ಮಾತಾಡ್ತಾ ಬರುವಾಗ ದೊಡ್ಡದೊಂದು ಹಾಳ ಬಾವಿ ಅಂತೆ. ನೋಡೋದೇ ಇಲ್ಲ, ಕಾಣೋದೇ ಇಲ್ಲ ರಾತ್ರಿ ಕಾಲ. ಆ ಬಾವಿಯಲ್ಲಿ ಮೇಲಿಂದ ಬೀಳ್ತಾರಂತೆ ತಳಗಿ, ಒಣಗಿದ ಹಾಳ ಬಾವಿ ಅದು, ಒಳಗೆಲ್ಲ ಘಟ ಸರ್ಪಗಳು ಕೂತಿರ್ತಾವಂತೆ. ಆ ಮೂರೂ ಮಂದಿ ಶಿಷ್ಯರ ತಳಗ ಬಿದ್ದದ್ದೇ ತಡ, ಘಟ ಸರ್ಪಗಳೆಲ್ಲ ಕಚ್ಚಿ ಪ್ರಾಣವನ್ನ ಹೀರ್ಕೊಂಡು ಬಿಡ್ತಾವಂತೆ. ರಾತ್ರಿ ಆಯ್ತು, ಗುರುಗಳು ಚಿಂತೆ ಮಾಡ್ತಾ ಇದ್ರಂತೆ. ಏನು ನನ್ನ ಶಿಷ್ಯರೇ ಬರ್ತಾ ಇಲ್ಲ, ಶಿಷ್ಯರಿಲ್ಲ ಅಂತಾದ್ರೆ ನಾನು ಏನ್ ಮಾಡ್ಲಿ ಗುರುಕುಲದಲ್ಲಿ, ಮನೆಯ ಗುರುಕುಲ ಯಾವಾಗ ಶೋಭಿಸ್ತದೆ, ಶಿಷ್ಯರಿದ್ದಾಗ ಗುರುಕುಲ ಶೋಭಿಸ್ತದೆ. ನಾಳೆ ನಾಲ್ಕು ಮಂದಿ ಗುರುಕುಲ ಇದರಲ್ಲಿ ಶಿಷ್ಯರೆಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ನನ್ನ ಮರ್ಯಾದೆ ಎಲ್ಲಿ ಹೋದಿತ್ತು ಹಾಗೆ ಅಂತ ಗುರುಗಳು ವಿಚಾರ ಮಾಡಿದ್ರಂತೆ. ಮರ್ಯಾದೆ ಪ್ರಶ್ನೆಗಿಂತಲೂ ಕೂಡ ತಮ್ಮ ಮನಸ್ಸಿಗೆ ಒಂದು ಸಲ ಆಲೋಚನೆ ಮಾಡಿದ್ರಂತೆ. ಆ ಶಿಷ್ಯರೆಲ್ಲ ಮಧ್ಯಾಹ್ನ ಕಾಲದಲ್ಲೇ ಬಂದಿದ್ರು, ಯಾಕೆ ಅವರಿಗೆ ಬೈದೋ ಏನೋ, ಏನ್ ನನ್ನ ಮನಸ್ಸಿಗೆ ಹಾಗೆ ತೋರಿಸ್ತೋ, ನನ್ನಿಂದ ಅಪಚಾರ ಆಗಿದೆ ಅಂತ ಮನಸ್ಸಲ್ಲಿ ತಾವೇ ಕೊರಗ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರಂತೆ. ಗುರುಸ್ಥಾನ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ತಾಯಿಗಿಂತ ಮಿಗಿಲಾದದ್ದು ಅಂತ ಅರ್ಥ. ಒಂದು ತಾಯಿ ತಂದೆ ಎಷ್ಟು ಮಗನ ಮೇಲೆ ಪ್ರೀತಿ ಮಾಡ್ತಾರೋ ಅದರ ಮಿಗಿಲಾದ ಪ್ರೀತಿ ಗುರುಗಳ ಹತ್ರ ಇರ್ತದಂತೆ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ 12 ವರ್ಷ 13 ವರ್ಷ 14 ವರ್ಷ ಎಷ್ಟೋ ವರ್ಷಗಳ ಕಾಲ ಗುರುಗಳ ಹತ್ರ ಗುರುಕುಲದಲ್ಲಿ ಇದ್ದು ವಿದ್ಯಾಭ್ಯಾಸದ ಪಾಠ ನಡೀತಿತ್ತಂತೆ. ಕೆಲವರಿಗಾಗುವಾಗ ಎಷ್ಟೋ ವರ್ಷ ಗುರು ಶುಶ್ರೂಷೆ ಆಯಿತು ಅಂತ ಹೇಳಿದ್ರೆ ತಲೆ ಮೇಲೆ ಕೈ ಇಟ್ಟರೆ ಸಾಕು, ಪೂರ್ಣ ವಿದ್ಯೆ ಬರ್ತದೆ ಹೋಗ್ ನಿನಗೆ ಅಂತ ಅನುಗ್ರಹ ಮಾಡಿದ್ರೆ ಗುರು ವಿದ್ಯೆ ಆಗಿನ ಕಾಲಕ್ಕೆ ಸಿಗ್ತಾ ಇತ್ತಂತೆ. ಈ ಎಲ್ಲ ಶಿಷ್ಯರು ಭಕ್ತಿಯಿಂದ ಸೇವೆ ಮಾಡತಕ್ಕಂತಹ ಗುರುಗಳನ್ನ ಆ ಗುರುಗಳೇ ವಿಚಾರ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಎಲ್ಲಿ ಹೋಗಿದ್ದಾರೆ ಇವರು, ಏನಾಗಿದೆ ಇವರಿಗೆ, ಏನೋ ಸಮಸ್ಯೆ ಬಂದು ಒದಗಿದೆ ಮಾತ್ರ ಅಂತ ಇಡೀ ರಾತ್ರಿ ನಿದ್ದೆ ಮಾಡದೇನೆ ಬೆಳಗ್ಗೆ ಅರುಣೋದಯ ಕಾಲಕ್ಕೆ ಅಂತ ಮನೆಯಿಂದ ಹೊರಡ್ತಾರಂತೆ. ನನ್ನ ಶಿಷ್ಯರನ್ನು ಹುಡುಕ್ತೇನೆ, ಇನ್ನೂ ಮನೆಗೆ ಬರ್ತಾ ಇಲ್ಲ, ಇನ್ನೂ ಗುರುಕುಲಕ್ಕೆ ಬರ್ತಾ ಇಲ್ಲ ಅಂತ ಗುರುಕುಲದಿಂದ ಬೆಳಗ್ಗೆ ಅರುಣೋದಯ ಕಾಲ ಸೂರ್ಯ ಬರಲಿಕ್ಕೆ ತಡ ಹೊರಟಾಯ್ತು ಗುರುಕುಲದಿಂದ. ಹುಡುಕ್ತಾ ಹುಡುಕ್ತಾ ಬ್ರಹ್ಮಜ್ಞಾನಿಗಳು ಋಷಿಗಳು ಎಲ್ಲಿದ್ದಾರೆ ಅಂತ ನೋಡ್ತಾರೆ, ಘೋರಾರಣ್ಯ ಅಲ್ಲಿ ಬಾವಿಯಲ್ಲಿ ಬಿದ್ದಾರೆ ಅಂತ ಅರ್ಥ ಆಗ್ತದೆ. ಆ ಬಾವಿ ಹತ್ರ ಹೋಗೋಣ, ನೋಡಿದ್ರೆ ಘಟ ಸರ್ಪಗಳೆಲ್ಲ ಮೇಲೆ ಬಂದು ಕೂತಿರ್ತಾವಂತೆ. ಬಳಗೆ ಆ ಶಿಷ್ಯರು ಬಿದ್ದಿರ್ತಾರೆ, ಮೇಲೆ ಘಟ ಸರ್ಪಗಳು ನಿಂತಿರ್ತಾವೆ. ಘಟ ಸರ್ಪಗಳನ್ನ ಸರಸೋಣ ಅಂತ ಹೇಳಿದ್ರೆ ವಿಷವನ್ನು ಪೂತ್ಕಾರ ಮಾಡ್ತಿರ್ತಾವಂತೆ. ಆ ಘಟ ಸರ್ಪಗಳನ್ನ ಲೆಕ್ಕಿಸದೇನೆ ಗುರುಗಳು ಸರಿಸಿ ಆ ಎಲ್ಲ ಶಿಷ್ಯರನ್ನು ಮೇಲೆ ಎತ್ತುತ್ತಾರಂತೆ.
ಎತ್ತಿ ಹಾಕೋಣ ಜೀವ ಹೋಗಿರ್ತದೆ ಕೋಪ ಬರ್ತದಂತೆ ಆ ಋಷಿಗಳಿಗೆ ಈ ಸರ್ಪಗಳೇ ನೀವೇ ಈ ನಮ್ಮ ಶಿಷ್ಯರ ಪ್ರಾಣ ತೆಗೆದಿದ್ದೀರಿ ನಿಮಗೆ ಶಾಪ ಕೊಡ್ತೇನೆ ಅಂತ ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ ಶಾಪ ಕೊಡ್ಲಿಕ್ಕೆ ಹೋಗ್ತಾರೆ ಆವಾಗ ಶಿಷ್ಯರಿಗೆ ಗುರುಗಳಿಗೆ ಆ ಋಷಿಗಳಿಗೆ ಸರ್ಪಗಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ ನೋಡ್ರಿ ಗುರುಗಳೇ ನಾವು ಕಚ್ಚಿದ್ದೇವೆ ಹೌದು ಆದ್ರೆ ನಾವು ಕಚ್ಚಬೇಕು ಪ್ರಾಣ ಹೋಗಬೇಕು ನಿಮಗೆ ಹಿಂದೆ ಆಗಬೇಕು ಅಂತ ಕಚ್ಚಿದ್ದಲ್ಲ ಇದು ಹರಿ ಚಿತ್ತ ಇದೆ ಭಗವಂತನ ಚಿತ್ತ ಇದೆ ಪ್ರಾಣ ಈಗ ಹೋಗ್ಬೇಕು ಅಂತಿದೆ ಆದ್ರಿಂದ ಹೋಗಿದೆ ಅಷ್ಟೇ ಹೊರತಾಗಿ ನಮ್ಮ ಮೇಲೆ ಹಾಕಬೇಡ ನೀನು ಅಂತ ಆ ರೀತಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಕೋಪದಲ್ಲಿದ್ದರು ಗುರುಗಳು ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಪ್ರಾಣ ಹೋಗಿದೆ ನಿಮ್ ಪ್ರಾಣ ತೆಗಿತೇನೆ ಅಂತ ನಿಂತರಂತೆ ಶಿಷ್ಯರ ಮೇಲೆ ಅಷ್ಟು ಪ್ರೇಮ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸ ಏನೂ ತಪ್ಪು ಮಾಡೇ ಇಲ್ಲ ನನ್ನ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡುತ್ತಿದ್ದಾರೆ ಬಾಲಕರು ಇನ್ನೂ ಲೋಕವನ್ನು ಕಾಣಬೇಕು ಅವರು ಶಾಸ್ತ್ರದ ಪ್ರಚಾರ ಆಗಬೇಕು ಅವರ ಪ್ರಾಣ ತೆಗೆದ್ರಲ್ಲ ನೀವು ನಿನ್ನ ಪ್ರಾಣ ತೆಗಿತೇನೆ ಅಂತ ಹೊರಟರಂತೆ ಆವಾಗ ಆ ಗರುಡ ಈ ಸರ್ಪಗಳೆಲ್ಲ ಹೇಳಿದ್ರಂತೆ ನೋಡು ಯಮನನ್ನು ಕೇಳು ನನ್ನನ್ನು ಕೇಳಬೇಡ್ರಿ ಗುರುಗಳೇ ನೀವು ಅಂತ ಯಮನನ್ನು ಕುರಿತು ಬೆಟ್ಟು ಮಾಡಿದ್ರಂತೆ ಯಮ ನೆನಪಾದ ಸಿಟ್ಟಿನಲ್ಲಿ ಒಂದೊಂದ್ಸಲ ಯಾರ್ಯಾರು ನೆನಪಾಗ್ತದೆ ನೆನಪಾಗೋದಿಲ್ಲ ಋಷಿಗಳು ಬ್ರಹ್ಮಜ್ಞಾನಿಗಳು ಯಮನ ನೆನಪಾಯಿತು ಯಮ ನನ್ನ ಶಿಷ್ಯರ ಪ್ರಾಣ ತಗೊಂಡು ಹೋಗಿದ್ಯಲ್ಲ ನಿನಗೆ ಅಲ್ಲೇ ಶಾಪ ಹಾಕ್ತೇನೆ ಅಂತ ಕಮಂಡಲಿನಿಂದ ನೀರು ತೆಗೆದಿರುತ್ತೆ ಕ್ಷಣ ಮಾತ್ರ ಕಮಂಡಲಿನಿಂದ ನೀರು ಕೈ ಬೀಳೋಕ್ಕಿಂತ ಮೊದಲೇ ಯಮ ತಂದು ಬಂದು ಪ್ರತ್ಯಕ್ಷನಾದ ಗುರುಗಳೇ ಅಂತ ಕಾಲು ಮುಗುದ ನೋಡಿ ಋಷಿಗಳೇ ನಾನು ಪ್ರಾಣ ತೆಗೆದೇ ಅಂತ ಅನ್ಕೊಳ್ಬೇಡ್ರಿ ಇದು ಹರಿಚಿತ್ತ ಅಂತಂದಂತೆ ಹರಿಚಿತ್ತವೋ ನಿನ್ನ ಚಿತ್ತವೋ ಗೊತ್ತಿಲ್ಲ ಅವರು ಮಾತ್ರ ನನ್ನ ಹತ್ರ ಇದ್ದು ಅಧ್ಯಯನ ಮಾಡ್ತಿದ್ರು ನನ್ನ ಶಿಷ್ಯರವರು ನೀ ಅವರು ಪ್ರಾಣ ತೆಗೆದಿಯಲ್ಲ ಆದ್ರಿಂದ ನಿನಗೆ ಶಾಪ ಕೊಡ್ತೇನೆ ಅಂತಂದಂತೆ ಹಾಗೆ ಮಾಡಬೇಡ್ರಿ ಅಂತಂದಾಗ ಹಾಗಾದ್ರೆ ಏನ್ ಮಾಡ್ಬೇಕು ಹೇಳ್ರಿ ಗುರುಗಳೇ ಅಂತ ಯಮದೇವರು ಕೇಳ್ಕೊಂಡ್ರಂತೆ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಪ್ರಾಣ ತಗೊಂಡು ಹೋಗಿ ಪ್ರಾಣ ತಂದು ಕೊಡು ಅಂತಂದ್ರು ನೋಡಿ ಎಂತ ಎಷ್ಟು ಅದ್ಭುತ ಇರ್ತದೆ ವಿಚಾರ ಮಾಡ್ರಿ ಗುರುಗಳು ಒಂದು ಸಲ ಶಿಷ್ಯನನ್ನ ಹಿಡಿದು ಬಿಟ್ರೆ ಸರ್ವಥಾ ಬಿಡೋದಿಲ್ಲ ನಿಮ್ಮ 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 ಜೀವನದಲ್ಲಿ ಒಬ್ಬೊಬ್ರು ಗುರುಗಳು ಇದ್ದೇ ಇರ್ತಾರೆ ಅನುಭವಕ್ಕೂ ಬರ್ತದೆ ನೋಡಿ ಇವು ಗುರುಗಳ ಸಿಕ್ಕರು ಆದ್ರಿಂದ ನನ್ನ ಇಡೀ ಲೈಫ್ ಚೇಂಜ್ ಆಗಿ ಹೋಯಿತು ಅಂತ ಒಂದೊಂದು ಮಾತು ಹೇಳ್ತಿರ್ತೇವೆ ಅವರು ಸಿಕ್ಕರು ಆದ್ರಿಂದ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ತೀವಿ ಆ ಗುರುಗಳು ಸಿಕ್ಕರು ಆದ್ರಿಂದ ನಮ್ಮ ಮಾರ್ಗವೇ ಚೇಂಜ್ ಆಯಿತು ಅವ್ರ ಗುರುಗಳು ಸಿಕ್ಕರು ಆದ್ರಿಂದ ನಮ್ಮ ಜೀವನವೇ ಬದಲಾಯಿತು ಅಂತಂದ ಹಾಗೆ ಇಲ್ಲಿ ಶಿಷ್ಯನಿಗ ಪ್ರಾಣ ಹೋಯ್ತಲ್ಲ ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ತಗೊಂಡು ಹೋಗಿರೋ ಪ್ರಾಣವನ್ನು ಮರಳಿ ತಂದುಕೊಡು ಅಂದ್ರಂತೆ ಆವಾಗ ಯಮ ಹೆದರಿದ ಎಂಥ ಪ್ರೇಮ ಎಂಥ ವಿಶ್ವಾಸ ಎಂಥ ಗುರು ಶಿಷ್ಯರ ಮೇಲೆ ಆ ಭಕ್ತಿ ಆ ಆಶೀರ್ವಾದ ಶಿಷ್ಯರ ಮೇಲೆ ಗುರುಗಳ ಮೇಲೆ ಭಕ್ತಿ ಗುರುಗಳು ಶಿಷ್ಯನ ಮೇಲೆ ಪ್ರೀತಿ ಆದ್ರಿಂದ ಅದನ್ನು ನೋಡಿಯೇ ಯಮ ಕರಿಗೆ ಹೋಗ್ತಂತೆ ತಗೊಂಡು ಹೋಗಿರೋ ಪ್ರಾಣವನ್ನು ಮರಳಿ ತಂದುಕೊಟ್ಟ ಅನುಗ್ರಹ ಮಾಡಿದಂತೆ ವಿಶೇಷ ಜ್ಞಾನ ನಿಮಗೆ ಬಂದು ದೊರಕಲಿ ಅಂತ ಯಮ ಅನುಗ್ರಹ ಮಾಡಿ ಸೈಡಿಗೆ ಬಂದಾಗ ಇಂದ್ರದೇವರು ಬಂದ್ರಂತೆ ಈ ಘಟನೆ ನೋಡ್ತಿದ್ರು ಇಂದ್ರದೇವರು ನೋಡಿದಾಗ ಗುರು ಶಿಷ್ಯರನ್ನ ನೋಡಿ ಬಹಳ ಆನಂದ ಪಟ್ಟರಂತೆ ಎಂಥ ಶಿಷ್ಯರಿದ್ದೀರಿ ಎಂಥ ಶಿಷ್ಯರು ನೀವು ಇಂಥ ಗುರುಗಳನ್ನು ಪಡೆದ್ರಲ್ಲ ನೀವೇ ಧನ್ಯರು ಅಂತ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ ಇಂದ್ರ ಅದೇ ಕೂಡದಲ್ಲಿ ಆ ಶಿಷ್ಯರನ್ನ ಕರೆದ್ರಂತೆ ಗುರುಗಳು ಹತ್ರ ಬನ್ನಿ ಅಂತ ಕರೆದು ಅವರನ್ನ ಆಲಿಂಗನ ಮಾಡಿಕೊಂಡು ಅವರ ತಲೆ ಮೇಲೆ ಅಂತ ಕೈ ಇಡ್ತಾರಂತೆ ಇಲ್ಲಿವರೆಗೆ ಏನು ಅಧ್ಯಯನ ಮಾಡಿದ್ದೀರಿ ಇನ್ನೂ ಏನೇನು ಅಧ್ಯಯನ ಗ್ರಂಥಗಳ ಅಧ್ಯಯನ ಆಗಬೇಕು ಪೂರ್ಣ ಅಧ್ಯಯನ ನಿಮ್ಮ ಇವತ್ತಿಗೆ ನಿಮಗೆ ಆ ಸಾಕ್ಷಾತ್ಕರಿಸಿಕೊಳ್ರಿ ನೀವು ಅಂತ ತಲೆ ಮೇಲೆ ಕೈ ಇಟ್ಟು ಪೂರ್ಣ ವಿದ್ಯೆ ಬರೋ ಹಾಗೆ ಮಾಡಿದ್ರಂತೆ ಇದು ಗುರುಗಳಲ್ಲಿ ಇರ್ತಕ್ಕಂಥ ವಿಶೇಷ ಗುಣ ಅಂತ ಅರ್ಥ ಮಾಡ್ಕೊಳ್ಬೇಕು ಹಾಗಾದ್ರೆ ಗುರು ಶಿಷ್ಯರಲ್ಲಾಗುವಾಗ ಇಷ್ಟು ಅನುಗ್ರಹ ಇಂದ್ರದೇವರು ಒಂದು ಮಾತು ಹೇಳಿದ್ರಂತೆ ಇದನ್ನು ನೋಡಿ ಕಣ್ಣಲ್ಲಿ ಆನಂದ ಭಾಷ್ಪ ತೆಗೆದರು ಹೇಳಿದ್ರಂತೆ ಗುರುಗಳೇ ನಿಮ್ಮ ಶಿಷ್ಯರನ್ನು ಇಷ್ಟು ಅದ್ಭುತವಾಗಿ ತಯಾರಿ ಮಾಡಿದ್ದೀರಿ ಅಧ್ಯಯನ ಮುಗೀತು ಅಂತ ಬೇರೆ ಹೇಳ್ತಿದ್ದೀರಿ ನನ್ನೊಟ್ಟಿಗೆ ಕಳಿಸ್ರಿ ಇಂದ್ರಲೋಕಕ್ಕೆ ಅಂತ ಬರಲಿ ಅವರು ಅಂತಂದಂತೆ ಆವಾಗ ಗುರುಗಳು ಹೇಳಿದ್ರು ನೋಡು ಜೀವ ಹೋದದ್ದನ್ನು ತರಿಸಿದ್ದೇನೆ ನಾನು ಆದ್ರಿಂದ ಗುರುಗಳು ನನಗೆ ಅತ್ಯಂತ ಆ ಶಿಷ್ಯರು ನನಗೆ ಅತ್ಯಂತ ಪ್ರೀತಿಕರರಾದವರು ಅವ್ರು ನನ್ನೊಟ್ಟಿಗೇನೆ ಇರಬೇಕು ಅಂದಂತೆ ಆವಾಗ ಇಂದ್ರ ಹೇಳಿದ ಗುರುಗಳೇ ಅಧ್ಯಯನ ಮುಗಿದು ಹೋಗಿದೆ ಸರ್ವಜ್ಞರಾಗಿದ್ದಾರೆ ವಿಶೇಷ ಭಗವಂತನ ಜ್ಞಾನ ಬಂದು ಒದಗಿದೆ ಇನ್ಯಾಕೆ ಮತ್ತೆ ಭೂಲೋಕದಲ್ಲಿ ಅವರು ಇರಬೇಕು ನನ್ನೊಟ್ಟಿಗೆ ಕಳಿಸ್ರಿ ಅಂತಂದಾಗ ಆವಾಗ ಒಂದು ಮಾತು ಹೇಳಿದ್ರಂತೆ ಗುರುಗಳು ಎಲ್ಲಿ ತನಕ ನಮ್ಮ ಗುರುಗಳನ್ನು ಒಟ್ಟಿಗಿರ್ತಾರೆ ಅಂತ ಒಂದು ಮಾತು ಹೇಳಿದ್ರೆ ಇಂದ್ರ ಕರ್ಕೊಂಡು ಹೋಗ್ತೀಯಾ ಹೋಗು ಇದೇ ಶರೀರದಲ್ಲೇ ಕರ್ಕೊಂಡು ಹೋಗು ಶರೀರ ಬಿಟ್ಟು ಹೋಗು ಅಂತಲ್ಲಿಗೆ ಹೋಗಬೇಡ ನಮ್ಮ ಶಿಷ್ಯರಿಗೆ ಹಾಗಾದ್ರೆ ಸಶರೀರವಾಗಿ ಆ ಮೂರೂ ಶಿಷ್ಯರು ಕೂಡ ಗುರು ಶುಶ್ರೂಷೆಯಿಂದ ಇಂದ್ರನ ಲೋಕಕ್ಕೆ ಅಂತ ಹೋದ್ರಂತೆ ಇದು ಗುರು ಶುಶ್ರೂಷ ಇದು ಕೃಷ್ಣ ಹೇಳಿದ ಉದ್ಧವನಿಗೆ ಎಲ್ಲಿವರೆಗೆ ನೀನು ಗುರುಗಳ ಶುಶ್ರೂಷೆ ಮಾಡ್ತೀಯೋ ಎಲ್ಲಿವರೆಗೆ ಗುರುಗಳ ಧ್ಯಾನ ಮಾಡ್ತೀಯೋ
ಎಲ್ಲಿವರೆಗೆ ಗುರುಗಳ ಪೂಜೆ ಮಾಡ್ತೀಯೋ ಅಲ್ಲಿವರೆಗೆ ನಿನಗೆ ಸರಿಯಾದ ಮಾರ್ಗವೇ ಸಿಗ್ತದ ಹೊರತಾಗಿ ನೀನು ಮಾರ್ಗದಿಂದ ವಂಚಿತನಾಗೋದಿಲ್ಲ ಉದ್ಧವ ಅಂತ ಉದ್ಧವನಿಗೆ ಕೃಷ್ಣ ಹೇಳ್ತಾನಂತೆ. ಇಷ್ಟು ಅದ್ಭುತವಾದ ವಿಚಾರವನ್ನು ಹೇಳ್ತಾ ಹೋಗ್ತದೆ ಭಾಗವತ. ಮುಂದೆ ಆಗುವಾಗ ಇನ್ನೊಂದು ಕಥೆ ಹೇಳ್ತದೆ ಅದ್ಭುತವಾಗಿ. ಒಂದೊಂದು ಸಾರಾಂಶವನ್ನು ಕೂಡ ನಾವು ಆಲಿಸಿದಾಗ ಬಹಳ ಆನಂದವಾಗ್ತದೆ ನೋಡ್ರಿ. ಒಂದು ಕಡೆ ಒಬ್ಬ ಅಧಿಕಾರಿ ಗುರುಕುಲಕ್ಕೆ ಅಂತ ಹೋದ್ನಂತೆ. ಈಗಿನ ಕಾಲದ ಸ್ಕೂಲಿಗೆ ಹೋದ್ನ ಅಂತ ಅನ್ಕೊಳ್ರಿ. ಸ್ಕೂಲಿಗೆ ಒಬ್ಬ ಅಧಿಕಾರಿ ಹೋದ್ನಂತೆ, ಇನ್ಸ್ಪೆಕ್ಷನ್ ಮಾಡ್ತೇನೆ ನಿಮ್ಮನ್ನ ಸ್ಕ್ವಾಡ್ ಅಂತ ಕರೀತಾರೆ ನೋಡ್ರಿ ಅವ್ರನ್ನೆಲ್ಲ, ಸ್ಕ್ವಾಡ್ ಸ್ಕ್ವಾಡ್ ಅಂತ. ಈಗೆಲ್ಲ ಹೋದ್ರಂತೆ, ಒಂದ್ಸಲ ಇನ್ಸ್ಪೆಕ್ಷನ್ ಮಾಡೋಣ ಏನು ಇಲ್ಲಿ ಗುರುಕುಲದಲ್ಲಿ ಇವರಿಗೆ ಪಾಠ ಹೇಳಿದ್ದಾರೆ ಅಂತ ವಿಚಾರ ಮಾಡೋಣ ಅಂತ ಮನೆಯಿಂದ ಹೊರಟನಂತೆ. ಈಗಿನ ಕಾಲದ ಗುರುಕುಲದ ಅವಸ್ಥೆಯನ್ನು ಹೇಳ್ತಾ ಇದೆ ಇದು, ಸ್ಕೂಲಿನ ಅವಸ್ಥೆಯನ್ನು ಹೇಳ್ತಾ ಇದೆ. ಹೋಗಿ ಹೊರಡಬೇಕು ಮನೆಯಿಂದ ಹೊರಟ ಸ್ಕೂಲಿಗೆ ಅಂತ ಹೋಗಬೇಕು. ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಸಿಕ್ಕನಂತೆ. ಬ್ರಾಹ್ಮಣನಿಗೆ ಕೇಳಿದ್ನಂತೆ ಅವನು, ಗುರು ಸ್ಕೂಲಿಗೆ ಅಂತ ಹೊರಟಿದ್ದೆ ನಾನು ಇನ್ಸ್ಪೆಕ್ಷನ್ಗೆ, ಏನ್ ಪ್ರಶ್ನೆ ಮಾಡ್ಲಿ ಅವರಿಗೆ ಅಂತ ಒಂದು ಪ್ರಶ್ನೆ ಕೇಳಿದ್ನ. ಒಂದು ಕೆಲಸ ಮಾಡು, ಇಂದ್ರಧನುಸ್ಸನ್ನು ಯಾರು ಮುರಿದ್ರು ಅಂತ ಕೇಳು ಅಂತ ಹೇಳಿ ಕಳಿಸ್ತಾನೆ. ಅವ ಅದನ್ನೇ ಬಾಯ್ಪಟ್ಟು ಹಾಕಿದ್ನಂತ, ರೋಡಲ್ಲೇ ನಿಂತು. ಇವಾಗಿಂದ ಆಗಿನ ಗುರುಕುಲ ನೆನಪಾಗ್ತದೆ ನೋಡ್ರಿ ಪ್ರಹ್ಲಾದನ. ಏನು ಗುರುಕುಲದಲ್ಲಿ ಏನ್ ನಿನಗೆ ಮರೆತಿದ್ದೀ ನೀನು ಅಂತ ಕೇಳಿದ್ರೆ, ಏನ್ ಕಡಿಮೆ ಆಗಿದೆ ಗುರುಕುಲದಲ್ಲಿ ನಿನಗೆ ಅಂದ್ರೆ, ಗುರುಕುಲ ಅಂತಂದ್ರೆ ಹೇಗಿರಬೇಕು, ಮನೆ ಅಂದ್ರೆ ಹೇಗಿರಬೇಕು ಅಂತ ಹಿಂದೆ ಹೇಳಿದ ಹಾಗೆ ಚಂಡಾಮರಕರ ಗುರುಕುಲ ಗುರುಕುಲವಲ್ಲ, ಇವಾಗ ಎಲ್ಲ ಚಂಡಾಮರಕರ ಗುರುಕುಲವೇ ಆಗಿದೆ. ಆ ಎಷ್ಟೋ ಕಡಿಮೆ ಇವಾಗೆಲ್ಲ, ಒಂದೊಂದು ಗುರುಕುಲಗಳು ಒಳ್ಳೇದಿದೆ. ಇಲ್ಲಾಗ ಶ್ರೀ ಇದು ಏನೋ ವಿದ್ಯಾಪೀಠ ಅಂತ ಒಂದು ಗುರುಕುಲ ಇದೆ, ಅದು ವಿಶ್ವೇಶ ತೀರ್ಥರ ಗುರುಕುಲ, ಅದು ದೇವ ಗುರುಕುಲ. ಮುಂದೆ ಹೋಗೋಣ ಅಂದ್ರೆ ಉತ್ತರಾದಿ ಮಠದ ಗುರುಕುಲ. ಎಲ್ಲ ಇವು ಎಣಿಸಿ ನಾಲ್ಕೈದು ಗುರುಕುಲದಲ್ಲಿ ಆಗುವಾಗ ವೇದ ಪಾಠ, ಭಗವಂತರವಾದ ವಿಚಾರ, ರಾಮ ಕೃಷ್ಣ ವೇದವ್ಯಾಸ ರಾಮಾಯಣ ಭಾಗವತ ಪಾಠಗಳು ನಡೀತಾವೆ. ಈಗಿನ ಸ್ಕೂಲದಲ್ಲಿ ಯಾವ ಪಾಠವೂ ನಡೆಯೋದಿಲ್ಲ, ಏನು ಶುದ್ಧ ಶುದ್ಧರೇ ಇರೋದು. ಅದಕ್ಕೆ ತೋರಿಸ್ತದೆ, ಅದನ್ನೇ ಇದು ದೃಷ್ಟಾಂತ ಮಾಡಿ ತೋರಿಸ್ತಿದೆ. ಹೌದ, ಹಾಗಾದ್ರೆ ಆ ಬ್ರಾಹ್ಮಣ ಹೇಳಿದ್ನಲ್ಲ ಶಿವಧನಸ್ಸು ಮುರಿದವನು ಯಾರು ಅಂತ ಪ್ರಶ್ನೆ. ಅಷ್ಟು ಬಾಯ್ಪಟ್ಟು ಹಾಕ್ತಾ ಹೋದ, ಮೊದಲೇ ಅವನೇ ದಡ್ಡ ಅಂಬುದು ತೋರಿಸ್ತದೆ. ಅವನೇನು ಇನ್ಸ್ಪೆಕ್ಷನ್ ಮಾಡೋದು ಹೊರಟ, ಅದನ್ನು ಉತ್ತರ ಸಹಿತ ಕೇಳಿಲ್ಲ ಅವನು. ಏನ್ ಕೇಳಬೇಕು, ಇಂದ್ರಧನಸ್ ಮುರಿದವನು ಯಾರು ಹೊರಟ, ಇಂದ್ರಧನಸ್ ಮುರಿದವನು ಯಾರು, ಇಂದ್ರಧನಸ್ ಮುರಿದವನು ಯಾರು ಅನ್ಕೋತಾನೆ ಹೊರಟ ಮನಸ್ಸಲ್ಲಿ. ಹೋಗಿ ಒಂದು ಸ್ಕೂಲ್ನಲ್ಲಿ ನಿಂತು ಕೇಳಿದ್ದಂತೆ, ಯಾರೇ ಇಲ್ಲಿ ಪ್ರಶ್ನೆ, ಎಲ್ಲರೂ ಪಾಠ ಕೇಳಿದ್ದೀರಾ ಅಂತಂದಂತೆ. ಓ ಸರಿಯಾದ ಪಾಠ ಆಗಿದೆ ನಮಗೆ ಅಂತಂದಂತೆ. ಅಂದಾಗ ಪಕ್ಕದಲ್ಲಿ ನಾಲ್ಕೈದು ಮಂದಿ ಸರ್ ನಿಂತಿದ್ರು. ಆವಾಗ ಕೇಳಿದ್ನಂತೆ, ಇಂದ್ರಧನಸ್ಸು ಮುರಿದವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಇಂದ್ರಧನಸ್ಸು ಮುರಿದವ್ರು ಯಾರು ಅಂತ ಹೇಳಿದ್ರೆ, ಯಾರು 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 ಯಾರಿಗೂ ಗೊತ್ತಿಲ್ಲ, ಏ ನೀನ್ ಹೇಳು ಹಾಗಾದ್ರೆ ಅಂತ ಎದ್ದಿಲ್ಲ. ಇಲ್ಲ ಸರ್, ನಾನು ನಿನ್ನೆ ಪಾಠಕ್ಕೆ ಬಂದಿದ್ದಿಲ್ಲ ಅಂತ ಹೋಗ್ನಂತ. ಹಾಗೆ ಎಲ್ಲರಿಗೂ ಕೇಳಿದ್ರು, ಒಬ್ಬೊಬ್ರು ಒಂದೊಂದು ನೆಪ ಹೇಳಿ ಪ್ರಾರಂಭ ಮಾಡ್ತಾರೆ. ಆವಾಗ ಪಕ್ಕದಲ್ಲಿರೋ ಸರ್ಗೆ ಕೇಳ್ತಾನಂತೆ, ಹಾಗಾದ್ರೆ ಇಂದ್ರಧನಸ್ಸು ಮುರಿದವನು ಯಾರು? ಸರ್ ನಾವು ವಿಚಾರಕ್ಕೆ ಬಂದಿಲ್ಲ, ನನ್ನ ಪಾಠವೇ ಅದಲ್ಲ ಅಂತ ಹೋಗ್ನಂತ. ಇನ್ನೊಬ್ಬನಿಗೆ ಕೇಳ್ತಾನೆ ಪಕ್ಕದಲ್ಲಿರೋ ಸರ್ಗೆ, ಅಲ್ಲ ಇಂದ್ರಧನಸ್ಸು ಮುರಿದವನು ಯಾರು? ಯಾಕಂದ್ರೆ ತನಗೂ ಗೊತ್ತಿಲ್ಲ ಇಂದ್ರ ಮುರಿದವನು ಯಾರು. ಹಾಗಾದ್ರೆ ಮತ್ತೆ ಜೋರು ಮಾಡಿ ಕೇಳ್ತಾನಂತೆ, ಇಲ್ಲ ಸರ್ ನಮ್ದಿರೋದೇ ನಾವು ಸೈನ್ಸ್ಗಳನ್ನು ಹೇಳೋರು, ಅದು ಹೇಗೆ ನಮ್ಗೆ ಇತಿಹಾಸಗಳು ಅವು ಗೊತ್ತಾಗ್ತದೆ, ಅದರಿಂದ ನನಗೂ ಅದ್ರ ಪರಿಚಯ ಇಲ್ಲ ಬಿಡಿ ಅಂತಂತಾನೆ. ಆಯ್ತು, ಹಾಗಾದ್ರೆ ಎಲ್ಲರನ್ನೂ ಕರೆದು ಕೇಳಿದ ಸ್ಕೂಲಲ್ಲಿ, ಯಾರಿಗೆ ಕೇಳಿದ್ರೆ ಇಂದ್ರಧನಸ್ಸು ಮುರಿದವನು ಯಾರು ಅಂತ ಗೊತ್ತಿಲ್ಲ. ಕೊನೆಗೆ ಪ್ರಾಂಶುಪಾಲನಿಗೆ ಹೋಗಿ ಕೇಳಿದ್ನಂತೆ, ಪ್ರಾಂಶುಪಾಲ ಇಂದ್ರಧನಸ್ಸು ಮುರಿದವನು ಯಾರು? ಹೌದಾ, ಅದು ನನಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡಿದ್ರಾಯ್ತು, ನೀವೆಲ್ಲ ನಾಳೆ ಬಂದ್ರಿ, ನಾನೆಲ್ಲರನ್ನೂ ಸರಿಯಾಗಿ ವಿಚಾರ ಮಾಡಿ ಕೇಳ್ತೇನೆ, ಯಾರಾದ್ರೂ ಇಂದ್ರಧನಸ್ಸು ಮುರಿದವರು ಇದ್ದಾರ ಅಂತ ಕೇಳಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಆಯ್ತು ಅಂತಂತಾನಂತೆ. ಅಯ್ಯೋ ನಿನ್ನ ಅಂತ ಇವನು ತಲೆ ಬಡ್ಕೊಂಡ. ಆಯ್ತು ಅಂತಂದಂತೆ ಅವನು ಇನ್ಸ್ಪೆಕ್ಟರ್. ಆಯ್ತು, ಯಾಕಂದ್ರೆ ತನಗೂ ಗೊತ್ತಿಲ್ಲ, ತನಗೆ ಗೊತ್ತಿದ್ರೆ ಅವನು ಹೂ ಅನ್ಬೇಕು, ನನಗೆ ಯಾರು ಅಂತ ಗೊತ್ತಿಲ್ಲ. ಹಾಗಾದ್ರೆ ಆವಾಗ ಮರುದಿವಸ ಬಂದು ಇಂದ್ರಧನಸ್ಸು ಮುರಿದವನು ಯಾರು, ಯಾರಾದ್ರೂ ನೀವು ಕ್ಲಾಸ್ನಲ್ಲಿ ಹೇಳದೇ ಇದ್ರೆ ನಿಮಗೆ ನಾಳೆ ಬರುವಾಗ 50 ರೂಪಾಯಿ ದಂಡ ಹಾಕ್ತೇವೆ ಅಂತ ಇದನ್ನು ಮಾಡ್ತಾನಂತೆ. ಆಶ್ಚರ್ಯ ಆಯ್ತು. ಮನೆಗೆ ಅಂತ ಹುಡುಗರು ಹೋದ್ರಂತೆ, ಅಪ್ಪ 50 ರೂಪಾಯಿ ಕೊಡು, ಅಪ್ಪ 50 ರೂಪಾಯಿ ಕೊಡು. ಯಾಕೋ ಅಪ್ಪ 50 ರೂಪಾಯಿ ಕೊಡು, ಸ್ಕೂಲಲ್ಲಿ ಬೈತಾ ಇದ್ದಾರೆ. ಯಾಕೆ ಬೈತಾರೆ, ಏನಾಗಿದೆ? ಇಂದ್ರಧನಸ್ಸು ಮುರಿದವ್ರು ಯಾರು ಅಂತ ಗೊತ್ತಿಲ್ಲ, ಯಾರೋ ಮುಂದೆ ಇಟ್ಟು ಬಿಟ್ಟಿದ್ದಾರೆ, ಅದೆಲ್ಲ ನಮ್ಮ ಮೇಲೆ ಬಂದಿದೆ, 50 ರೂಪಾಯಿ ಅದಕ್ಕೆ ಫೈನ್ ಇದೆ, ಕೊಟ್ಟು ಬಿಡ್ತೇನೆ. ಎಷ್ಟೋ ತಂದೆ ಅಂದ್ರೆ ಎಲ್ಲ ಏನ್ ಮಾಡ್ತಾರೆ, 50 ರೂಪಾಯಿ ಕೊಡ್ತಾರಂತೆ ಹೋಗಿ. ಯಾಕಂದ್ರೆ ತಂದೆಗೂ ಗೊತ್ತಿಲ್ಲ, ಮನೆಗೆ ಬಂದು ಕೇಳೋಣ ಅಂದ್ರೆ ಅಲ್ಲಿಯೂ ಗೊತ್ತಿಲ್ಲ. 50 ರೂಪಾಯಿ ಕೊಟ್ಟರು, ಹೋದ್ರು ಫೈನು ಅಂತ ಕಟ್ತಾರಂತೆ. ಇನ್ನೊಬ್ಬ ಹುಡುಗ ಮಾತ್ರ ಮನೆಯಲ್ಲಿ ಅಡ್ಡಾಡ್ತಾ ಪಾಪ ಬಹಳ ಬಡುವ,
ಗೊತ್ತೇ ಇಲ್ಲ ಮನೆಯಲ್ಲಿ 50 ರೂಪಾಯಿನೂ ಇಲ್ಲ ಅಪ್ಪನಿಗೆ ಕೊಡೋಣ ಅಂತ ಹೇಳಿದ್ರೆ 50 ರೂಪಾಯಿ ಇಲ್ಲ ಏನು ಮಾಡೋದು ಅಂತ ಅಳ್ತಾ ಅಳ್ತಾ ಹೊರಗೆ ಬಂದಾಗ ಬತ್ತಿ ಮಾಡ್ತಾ 80 ವರ್ಷದ ಒಬ್ಬ ಅಜ್ಜಿ ಕೂತಿದ್ರು ಯಾಕೆ ಅಳ್ತಿದ್ಯೋ ಮಗು ಅಂತ ಕೇಳಿದ್ರಂತೆ ಇಲ್ಲ ನನಗೆ ಸ್ಕೂಲ್ ನಲ್ಲಿ ಇಂದ್ರಧನ ಸ್ಕೂಲ್ದವ್ರು ಯಾರು ಅಂತ ಕೇಳಿದ್ರು ನಾನು ನೋಡಿಲ್ಲ ಆದ್ರಿಂದ ನಮಗೆಲ್ಲ ಶಿಕ್ಷೆ 50 ರೂಪಾಯಿ ಫೈನ್ ಇದೆ ಅಯ್ಯೋ ಅದಕ್ಕೆ ಯಾಕೆ ಅಷ್ಟು ಅಳ್ತಿ ಇಂದ್ರಧನ ಮುರಿದೋದು ರಾಮ ಅಂತ ಕೇಳ್ತಾನಂತೆ ಆಶ್ಚರ್ಯ ಖುಷಿ ಆಯ್ತು ಆ ಹುಡುಗನಿಗೆ ಓಡಿ ಸ್ಕೂಲಿಗೆ ಅಂತ ಹೋದಂತೆ ಸ್ಕೂಲಿಗೆ ಹೋಗುವಾಗ ದೊಡ್ಡ ರಾಕ್ಷಸವೇ ಆಗೋಗಿತ್ತು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರಂತೆ ಆ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ಜರ್ದು ಮಾಡಿ ಇಂದ್ರಧನಸ್ ಮುರಿದವನು ಯಾರು ಅಂತ ಪತ್ತೆ ಆಗ್ತಾ ಇಲ್ಲ ಪತ್ತೆ ಹಚ್ಚಿರಿ ಅಂತಾನೆ ಆ ಇನ್ಸ್ಪೆಕ್ಟರ್ ಕೂಡ ಕೂಡಲೇ ಪತ್ತೆ ಹಚ್ಚಿ ಆದ್ಮೇಲೆ ನಿಮ್ಗೆ ಹೇಳ್ತೇವೆ ಅಂತ ಹೇಳಿದ್ದಕ್ಕೆ ತಂದು ಅವರವಿಸಿದ್ರು ಅಂತ ವಿಚಾರ ಮಾಡಿ ಹಾಗಾದ್ರೆ ಇಷ್ಟು ಹೇಳಿದಾಗ ಕೊನೆಗೆ ಆ ಹುಡುಗ ಬಂದು ಹೇಳ್ತಾನಂತೆ ಇಂದ್ರಧನಸ್ ಮುರಿದವನು ರಾಮ ಅಂತ ಹಾಗಾದ್ರೆ ರಾಮನ್ ಕರ್ಕೊಂಬರಿ ಅಂತಾನಂತ ಮತ್ತವನು ಎಂತ ಅದ್ಭುತ ಅಂತಹ ಸ್ಕೂಲ್ಗಳು ಇವತ್ತಿಂದ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಕೀಳಮಟ್ಟಕ್ಕೋ ಇಳಿದು ಹೋಗಿದೆ ಯಾವ ಸ್ಕೂಲಿನಲ್ಲಿ ಒಂದು ರಾಮನ ಕಥೆ ಒಂದು ಲಕ್ಷ್ಮಣನ ಕಥೆ ಲಕ್ಷ್ಮಣ ರಾಮ ಸೀತೆ ಹನುಮ ಭೀಮ ಮಧ್ವ ಯಾವತ್ತಾದ್ರೂ ನಡೆದಿದ್ದು ನೋಡಿದ್ರ ಇಂತಹ ಗುರುಕುಲ ಗುರುಕುಲವೇ ಅಲ್ಲ ಅಂತ ಭಾವಿಸಬೇಕು ಆದ್ರಿಂದ ಇಷ್ಟು ವಿಪರೀತ ಕೀಳಮಟ್ಟಕ್ಕೆ ಇಳಿದು ಹೋಗಿದೆ ಹಾಗಾದ್ರೆ ಗುರುಗಳ ಶುಶ್ರೂಷೆ ಗುರುಗಳು ಸಿಗೋದು ಅಂತ ಹೇಳಿದ್ರೆ ನಮಗೆ ಭಾಗವತ ಏನು ಹೇಳಿಕೊಡುತ್ತದೆ ಭಾಗವತ ಕೃಷ್ಣ ಯಾರು ರಾಮ ಯಾರು ನಮಗೂ ಕೃಷ್ಣನಿಗೂ ಏನ್ ವ್ಯತ್ಯಾಸ ಇದೆ ನಮ್ಮಲ್ಲಿ ಏನಿದೆ ಅವನಲ್ಲಿ ಏನಿದೆ ಅವನ್ಯಾರು ನಾವ್ಯಾರು ಅವನು ಈಶಾವಾಸ್ಯಮಿದಂ ಸರ್ವಂ ಏನಿದೆ ಭಗವಂತ ಅಂತರ್ಬಹಿಷ್ಯದ ಸರ್ವಂ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ನಿಮ್ಮಲ್ಲಿಯೂ ಇದ್ದಾನೆ ಸರ್ವದಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಅಂತಹ ಭಗವಂತ ಅಂತ ಭಾಗವತ ತಿಳಿಸಿಕೊಡುತ್ತದೆ ಇಂತಹ ಪಾಠಗಳೇ ಇಲ್ಲ ಅಂತ ಆಗೋಗಿದೆ ಇವತ್ತಿನ ಸ್ಕೂಲ್ಗಳಲ್ಲಿ ಆಗುವಾಗ ಆದ್ರಿಂದ ನಮ್ಮ ಮಟ್ಟ ಎಲ್ಲಿಗೆ ಇಳಿದಿದೆ ಅಂತ ಭಾವಿಸಬೇಕು ಆದ್ರಿಂದ ಭಾಗವತ ಗುರು ಶುಶ್ರೂಷೆಯನ್ನೇ ಮಾಡಬೇಕು ಅಂತ ಒಂದು ಬೆಟ್ಟ ಮಾಡಿ ತೋರಿಸುತ್ತದೆ ಮುಂದೆ ಹೋಗುವಾಗ ಆ ಗುರುಗಳು ಅಂತಂದಾಗ ಹೇಗೆ ಆ ಗುರುಗಳನ್ನ ನಾವು ಧರಿಸಬೇಕು ನಾನು ಕಂಡ ಒಂದು ಅದ್ಭುತವಾದ ಒಂದು ಪದ್ಯ ಇದೆ ಅದು ಯಾಕೋ ನೆನಪಾಗ್ತಾ ಇಲ್ಲ ನಿಮಗೆ ನೆನಪಾದ್ರೆ ಹೇಳು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಉರಗ ವೃಶ್ಚಿಕ ವ್ಯಾಘ್ರ ಅರಸು ಜೋರಾಗ್ನಿ ಏನ್ ಹೇಳುತ್ತದೆ ಆ ಪದ್ಯದಲ್ಲಿ ಆಗುವಾಗ ಹಾವೇ ಇರ್ಲಿ ವ್ಯಾಘ್ರ ಸಿಂಹವೇ ಬರ್ಲಿ ನಿಮಗೆ ಏನೇ ಕಂಟಕ ಅಂತ ಬರ್ಲಿ ಜೀವನದಲ್ಲಿ ಅದನ್ನಷ್ಟು ಹೋದ್ರಾಡಿಸಿ ನಿಮ್ಮನ್ನು ಕಾಪಾಡ್ತೇವೆ ಅಂತಂದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಇಂತಹ ಗುರುಗಳನ್ನ ಸ್ಮರಿಸ್ಬೇಕಂತೆ ನಿರಂತರವಾಗಿ ಇನ್ ಹೇಗಿರ್ತಾರೆ ಗುರುಗಳು ಗುರುಗಳಿಂದ ದೀಕ ಇನ್ನಾರು ಆಪ್ತರು ಇನಗೆ ಗುರುಗಳೇ ಪರಮ ಹಿತಕರು ನೋಡು ಗುರು ಸ್ವಾಮಿ ವರದ ಗೋಪಾಲ ವಿಠಲ ನಿನ್ನ ಗುರುಗಳೇ ಪರಮ ಹಿತಕರು ನೋಡು ಆದ್ರಿಂದ ಗುರುಗಳನ್ನ ಈ ರೀತಿಯಾಗಿ ಸ್ಮರಿಸಬೇಕು ನಾವು ಅಂತ ಭಾಗವತ ಅದ್ಭುತವಾದ ವಿಚಾರವನ್ನು ಹೇಳ್ತಾ ಹೋಗ್ತದೆ ಇನ್ನೂ ವಿಶೇಷವಾಗಿ ಹೇಳುವಾಗ ಗುರುಗಳು ಅಂತ ಹೇಳಿದಾಗ ಎಂತ ಭಾವ ಇರ್ತದೆ ನಮ್ಮ ಮೇಲೆ ಭಾಗವತ ನಿರೂಪಣೆ ಮಾಡುತ್ತದೆ ಗುರುಗಳಲ್ಲಿ ಆಗುವಾಗ ವಿದ್ಯಾದಾನ ಮಾಡುತ್ತಾರೆ ವಿದ್ಯಾದಾನ ಅಂತ ಹೇಳಿದ್ರೆ ಸರ್ವಶ್ರೇಷ್ಠ ದಾನ ಅಂತ ಅರ್ಥ ಮಾಡಿಕೊಳ್ಬೇಕು ವಿದ್ಯಾದಾನ ಅಂತಿಂತವರಿಂದ ಸಿಗೋದಿಲ್ಲರಿ ಒಬ್ಬ ವ್ಯಕ್ತಿ ನನಗೆ ಅಧ್ಯಯನವೇ ಬೇಡ ಯಾವ ಗುರುಗಳೇ ಬೇಡ ನನಗೆ ಗುರುಗಳಿಲ್ಲದೇನೆ ನಾನು ಅಧ್ಯಯನ ಮಾಡ್ತೇನೆ ಅಂತಂತಾನಂತೆ ಶಾಠ್ಯದನದಿಂದ ಏನ್ ಪರಿಸ್ಥಿತಿ ಆಗ್ತದೆ ಅಂತ ಒಂದು ಮಾತು ಹೇಳ್ತೇನೆ ನಗುತ್ತಾರೆ ನಾಲ್ಕು ಮಂದಿ ಒಬ್ಬ ವ್ಯಕ್ತಿ ಗುರುಗಳ ಇದು ನಾನು ಕೇಳಿದ್ದೇನೆ ವಿಶ್ವೇಶತೀರ್ಥರು ಹೇಳುವ ಕಥೆ ಇದು ಒಂದೊಂದ್ಸಲ ಹೇಳ್ತಾ ಇರ್ತಾರೆ ಮಾರ್ಮಿಕವಾಗಿ ಒಬ್ಬ ಶಿಷ್ಯ ಗುರುಗಳ ಹತ್ರ ಬಹಳ ಬೇಸರಗೊಂಡಂತೆ ಬೇಡ ಈ ಗುರುಗಳೇ ಬೇಡ ನಾ ಗುರುಗಳೇನೆ ಇಲ್ಲದೆ ಇರುವ ಹಾಗೆ ಅಧ್ಯಯನ ನಾನು ಒಬ್ಬನೇ ಮಾಡ್ತೇನೆ ಅಂತ ನನ್ನಷ್ಟಕ್ಕೆ ನಾನೇ ಅಧ್ಯಯನ ಮಾಡ್ತೇನೆ ಗುರುಗಳೇ ನನಗೆ ಬೇಡ ಅಂತ ತೀರ್ಮಾನ ಮಾಡಿ ಗಂಗಾ ನದಿ ತೀರಕ್ಕೆ ಅಂತ ಹೋಗ್ತಾನೆ ಗಂಗಾ ನದಿ ತೀರಕ್ಕೆ ಅಂತ ಹೋಗಿ ಎಲ್ಲ ಕಡೆ ಸುತ್ತಿ ಗಂಗಾ ನದಿ ತೀರಕ್ಕೆ ಅಂತ ಹೋಗ್ತಾನೆ
ಅಲ್ಲಿ ಒಬ್ಬ 80 90 ವರ್ಷದ ಮುದುಕ ನಡೆಸ್ತಾ 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 ಒಂದೊಂದೇ ಈ ಕೈಯಲ್ಲಿ ಮಣ್ಣು ಹಾಕ್ತಾ ಕೂತಿರ್ತಾನಂತ ಒಂದೊಂದೇ ಹಿಡಿ ಮಣ್ಣು ಹಾಕ್ತಾ ಕೂತಿರ್ತಾನಂತ ಅವನನ್ನು ನೋಡ್ತಾನೆ ಇವ ನೋಡಿ ಪ್ರಶ್ನೆ ಮಾಡ್ತಾನಂತೆ ಅಲ್ಲೋ ಯಾಕೆ ಒಂದೊಂದೇ ಮುಷ್ಟಿ ನೀರು ಮಣ್ಣು ಹಾಕ್ತಿದ್ದಿ ಗಂಗಾ ನದಿಗೆ ಅಂತ ಗಂಗಾ ಪ್ರವಾಹ ಗೊತ್ತಿದೆ ನಿಮಗೆ ನಮ್ಮಂತ ಮನುಷ್ಯರನ್ನೇ ಎಂದಿಗೊಂದು ಕ್ಷಣ ಮಾತ್ರದಲ್ಲಿ ಹಾರ್ಕೊಂಡು ಹೋಗ್ತದೆ ಹಾಗಿದ್ದಾಗ ಮೊನ್ನೆನೆ ಪ್ರವಾಹ ಬಂದಾಗಲೂ ನೋಡಿರ್ತೀರಿ ಎಂತಹ ಪ್ರವಾಹ ಇರ್ತದೆ ಅಂತ ಒಂದೊಂದೇ ಮುಷ್ಟಿ ಹಾಕ್ತಾ ಕೂತಿದ್ದಂತೆ ಆ ವ್ಯಕ್ತಿ ನಾನು ಗುರುಗಳೇ ಬೇಡ ಗುರುಗಳಿಲ್ಲದೇನೆ ನಾನೇ ಸ್ವತಂತ್ರವಾಗಿ ಅಧ್ಯಯನ ಮಾಡ್ತೇನೆ ಯಾರ ಬಲ ಬೇಡ ನನಗೆ ಅಂತ ಅರ್ಥ ಆ ಚಿಂತನೆ ಮಾಡ್ತಾ ಆ ವ್ಯಕ್ತಿ ಏನಲ್ಲಿ ಹೋಗಿರ್ತಾನೆ ಪ್ರಶ್ನೆ ಮಾಡ್ತಾನಂತೆ ಅಲ್ಲೋ 80 ವರ್ಷ 90 ವರ್ಷಾಗಿದೆ ನಿನಗೆ ಒಂದೊಂದೇ ಒಂದೊಂದೇ ಮುಷ್ಟಿ ನೀರು ಮಣ್ಣನ್ನ ಆ ನದಿಗೆ ಹಾಕ್ತಿದ್ದೀಯಲ್ಲ ಬೇರೆ ಕೆಲಸ ಇಲ್ವಾ ನಿನಗೆ ಅಂತ ಪ್ರಶ್ನೆ ಮಾಡ್ತಾನಂತೆ ಆವಾಗ ಅಜ್ಜ ಹೇಳ್ತಾರಂತೆ ಇಲ್ಲ ನೀನ್ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾನೆ ಇಲ್ಲ ಹಾಗೆ ಬಂದೆ ನಾನು ನೋಡ್ತಾ ನೋಡ್ತಾ ಮಣ್ಣು ಯಾಕೆ ಹಾಕ್ತಿದ್ದಿ ಹೇಳು ಅಂತ ಮತ್ತೆ ಕೇಳ್ತಾನಂತೆ ಇಲ್ಲ ನಾನು ಇಲ್ಲಿಂದ ಈ ದಡದಿಂದ ಆ ದಡಕ್ಕೆ ಅಂತ ಹೋಗ್ಬೇಕಾಗಿದೆ ಆದ್ರಿಂದ ಒಂದು ಬ್ರಿಡ್ಜ್ ಕಟ್ತಾ ಇದ್ದೇನೆ ಅಂತಂತಾನೆ ಆಶ್ಚರ್ಯ ನಗತಾನಂತೆ ಅವನು ಅಲ್ಲೋ ಎಂದ ಉಚ್ಚಿಸಿ ಒಂದೊಂದೇ ಒಂದೊಂದೇ ಮುಷ್ಟಿ ಈ ಗಂಗಾ ಪ್ರವಾಹಕ್ಕೆ ಹಾಕಿದ್ರೆ ಯಾವತ್ತು ಬ್ರಿಡ್ಜ್ ಕಟ್ತಿ ಯಾವತ್ತು ಅತ್ತಾಗ ಹೋಗ್ತಿ ಅಂತಂತಾನಂತೆ ಆವಾಗ ಅಜ್ಜ ಹೇಳ್ತಾನಂತೆ ಭಗವಂತ ವಯಸ್ಸಾದ ರೂಪದಲ್ಲಿಯೂ ಬರ್ತಾನೆ ಬ್ರಾಹ್ಮಣ ರೂಪದಲ್ಲಿಯೂ ಬರ್ತಾನೆ ಬ್ರಾಹ್ಮಣ ಅಜ್ಜ ಆ ಒಂದೊಂದೇ ಹಿಡಿ ಹಾಕ್ತಾ ಇದ್ದ ಆವಾಗ ಅಜ್ಜ ನನ್ನನ್ನು ಯಾಕೆ ನೋಡಿ ನಕ್ಕಿ ನೀನು ಯಾವತ್ತು ದಡದಾಗಬೇಕು ಯಾವತ್ತು ಆ ಬ್ರಿಡ್ಜ್ ಆಗಬೇಕು ಏನಿಂತ ಉತ್ತರ ಮಾಡ್ತಿದ್ದಿ ನೀನು ಅಂತಂದಾಗ ಅಜ್ಜ ಹೇಳ್ತಾನಂತೆ ಅಲ್ಲೋ ಗುರುಗಳೇ ಬೇಡ ಸರ್ವಶಾಸ್ತ್ರ ಅಧ್ಯಯನ ಮಾಡ್ತೀನಿ ನಾನು ಅಂತ ಬಂದಿಲ್ಲ ಇದ್ರ ಹಾಗಾಗ್ತದ ನೋಡು ನಾನೇನು ಒಂದೊಂದೇ ಒಂದೊಂದೇ ಮುಟ್ಟೆ ಹಾಕಿ ಬ್ರಿಡ್ಜ್ ಕಟ್ಟಬೇಕು ಅಲ್ಲಿ ಮುಟ್ಟಬೇಕು ಅಂತಿದ್ದೆಲ್ಲ ಸಾಧ್ಯವೇ ಇಲ್ಲ ಅಂತ ನೀನೇ ಹೇಳ್ತಿದ್ದಿ ಹಾಗೆ ಗುರುಗಳು ನಿನ್ನ ಜೀವನದಲ್ಲಿ ಬೇಡ ಇಲ್ಲ ನನಗೆ ಬೇಡವೇ ಬೇಡ ಅಂತಂದ್ವಿ ಅಂದ್ರೆ ಇಡೀ ಜೀವನ ಅಲ್ಲೇ ಇರ್ತಿ ಅವ್ರ ತಾಯಿ ಮುಂದೆ ಹೋಗೋದಿಲ್ಲ ನೀನು ಸಾಗೋದಿಲ್ಲ ಇದನ್ನು ನೀನ್ ಅರ್ಥ ಮಾಡ್ಕೋ ಅಂತ ಮಾರ್ಮಿಕವಾಗಿ ತಿಳಿಸಿಕೊಟ್ರಂತೆ ಹಾಗಾದ್ರೆ ನಮ್ಮ ಜೀವನದಲ್ಲಿ ಗುರುಗಳು ಅಂತ ಹೇಳಿದ್ರೆ ಅದು ಸ್ವರೂಪೋದ್ಧಾರಕ ಗುರುಗಳು ಕಲಿಯುಗದಲ್ಲಿ ಆಗುವಾಗ ಸಸ್ಯ ಕುಕ್ಷಿ ಗತಾ ದೋಷಾಹ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ಯದ್ ಬೃಂದಾವನ ವಾಸಾಸ್ಯ ಪಂಗು ಕಂಜೋ ವಿವಾಚನ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ ಹಾಗಾದ್ರೆ ನಿಮಗೆ ಕಣ್ಣಿಲ್ವೋ ಕಣ್ಣು ಕೊಡ್ತೇವೆ ಅಂತಂತಾರಂತೆ ನಿಮಗೆ ಹೊಟ್ಟೆಯಲ್ಲಿ ನೋವು ಇದೆಯಾ ಏನಾದ್ರೂ ಸಮಸ್ಯೆ ಇದೆಯಾ ಅದನ್ನು ಪರಿಹಾರ ಮಾಡ್ತೇನೆ ಸಸ್ಯ ಕುಕ್ಷಿ ಗತಾ ದೋಷಾಹ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ಕ್ಷಣ ಮಾತ್ರದಲ್ಲಿ ಹಾರಿ ಹಾರಿಸ್ತೇವೆ ಅಂಥವನು ನಾನು ಅಂತಂದಾಗ ಅಂಥವ್ರು ಗುರುಗಳು ರಾಯರು ಅಂತಂತಂದು ಹೇಳಿ ವರ್ಣನೆ ಮಾಡ್ತದೆ ಹಾಗಾದ್ರೆ ಗುರುಗಳಲ್ಲಿ ಗುರುಗಳು ಕಲಿಯುಗದ ಗುರುಗಳು ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿಗಳು ಇನ್ನೂ ಒಂದು ವಿಚಾರ ಹೇಳ್ತೀನಿ ಅನೇಕ ಮತದವರು ನಮ್ಮ ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ ಎಷ್ಟೋ ಜನ ಬಂದಿದ್ದಾರೆ ಎಲ್ಲರೂ ನಮಗೆ ಗುರುಗಳು ಅದರಲ್ಲಿಯೂ ಗುರುಗಳಿಗೆ ಗುರುಗಳು ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯರು ಅಂತರ್ಥ ಪರಮ ಮುಖ್ಯತೆಯ ಅರ್ಥ ಇಟ್ಟುಕೊಳ್ಳುವಾಗ ಪರಮ ಗುರುಗಳು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯರು ಅಂತ ಇಟ್ಟುಕೊಳ್ಬೇಕು ಈಗ ನೋಡ್ರಿ ನಮ್ಮ ಅನೇಕ ಪಂಥಗಳು ಬಂದು ಹೋಯ್ತು ಒಬ್ರು ಆಚಾರ್ಯರು ಹೇಳ್ತಾರೆ ನಿಮಗೆ ಸರಿಯಾದ ಮಾರ್ಗ ತೋರಿಸ್ತೇನೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಆಚಾರ್ಯರು ಬರ್ತಾರೆ ಸರಿಯಾದ ಮಾರ್ಗಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ ಅಂತ ಕೆಲವರು ಹೇಳ್ತಾರೆ ಆದ್ರೆ ಸರಿಯಾದ ಮಾರ್ಗ ತೋರಿಸೋರು ಯಾರು ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯರು ಅಂತ ಅರ್ಥ ಅದಕ್ಕೆ ಬಿಡವೆ ಆಡಿ ಬಿಟ್ಟು ಕೆಡವೆ ಆಡಿ ಮಧ್ವ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ ಅಂತ ಹೇಳಿದ ಹಾಗೆ ಮಧ್ವಾಚಾರ್ಯರು ಅದ್ಭುತವಾದ ಸಂದೇಶ ಕೊಟ್ಟು ನಮಗೊಬ್ಬರ ಏಕೈಕ ವ್ಯಕ್ತಿ ಸರಿಯಾದ ಮಾರ್ಗ ತೋರಿಸುವ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯರು ಅಂತ ಇಟ್ಟುಕೊಳ್ಬೇಕು ಇಷ್ಟಾಯ್ತಲ್ಲ ಮಧ್ವಾಚಾರ್ಯರು ಕೂಡ ಗುರುಗಳ ಬೈದ್ರು ಕೂಡ ಬೈಸಿಕೊಂಡ್ರು ಅಂತ ಒಂದು ಕಥೆ ಬರ್ತದೆ ಯಾವಾಗ ಅಂತ ಹೇಳಿದ್ರೆ ಗುರುಗಳು ಮಧ್ವಾಚಾರ್ಯರಿಗೆ ಯಾರು ಗುರುಗಳು ಯಾರು ಹೇಳಿ ಅಚ್ಯುತ ಪ್ರೇಕ್ಷಾಚಾರ್ಯರು ಗುರುಗಳು ಮಧ್ವಾಚಾರ್ಯರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರೇ ಗುರುಗಳು ಆ ಅಚ್ಯುತ ಪ್ರೇಕ್ಷಾಚಾರ್ಯರ ಹತ್ರ ಒಂದು ಸಲ ಇರುವಾಗ ಮಧ್ವಾಚಾರ್ಯರು ಭಾಷ್ಯಕ್ಕೆ ಅಂತ ಭಾಷ್ಯ ಓದ್ತಿದ್ರಂತೆ ಓದುವಾಗ ಎಲ್ಲ ಶಂಕರ ಭಾಷ್ಯ ಆ ಭಾಷ್ಯ ಎಷ್ಟು ಭಾಷ್ಯಗಳಿದ್ವೋ ಎಲ್ಲಾ ಭಾಷ್ಯವನ್ನು ಓದ್ತಾ ಇದ್ರಂತೆ ಭಾಷ್ಯ ಓದುವಾಗ ಎಲ್ಲವೂ ತಪ್ಪಿದೆ ಇದು ತಪ್ಪಿದೆ ಇದು ತಪ್ಪಿದೆ ಇದು ತಪ್ಪಿದೆ ಅಂತ ಹೇಳ್ತಾ ಬಂದ್ರಂತೆ ಅಚ್ಯುತ ಪ್ರೇಕ್ಷಾಚಾರ್ಯ ಬೈದ್ರಂತೆ ಎಲ್ಲಾ ಭಾಷ್ಯ ತಪ್ಪಿದೆ ಅಂತ ಹೇಳ್ತಿದ್ದಿ ಏನ್ ನಿನಗೆ ಅಷ್ಟು ಗೊತ್ತಿದೆ ಸರಿಯಾದ ಭಾಷ್ಯ ಹಾಗಾದ್ರೆ ಕೊಡು ನನಗೆ ಅಂತ ಬೈದ್ರಂತೆ
ಹಾಗೆಲ್ಲ ಭಾಷ್ಯವನ್ನು ತಪ್ಪಿದೆ ಎಂದು ಮಾತಾಡ್ತಿದ್ದಿ ನೀನು, ನಿನಗೇನಂತಹ ಸಾಮರ್ಥ್ಯ? ಹಾಗಾದ್ರೆ ಸರಿಯಾದ ಭಾಷ್ಯವನ್ನು ಕೊಡುವಂತಂದಾಗ, ಭಾಷ್ಯ ಕೊಟ್ಟ ಏಕೈಕ ವ್ಯಕ್ತಿ, ಸರಿಯಾದ ಭಾಷ್ಯವನ್ನು ನಿರೂಪಣೆ ಮಾಡತಕ್ಕಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಮಧ್ವಾಚಾರ್ಯರು ಅಂತ ಅರ್ಥ. ಹಾಗಾದ್ರೆ ಗುರುಗಳು ಬೈದ್ರೂ ಹೌದು, ಅದಕ್ಕೊಂದು ಸಂದೇಶವೂ ಕೊಟ್ಟರೂ ಹೌದು. ಅಚ್ಯುತ ಪ್ರೇಕ್ಷಾಚಾರ್ಯರು ಬೈದ್ರು ಯಾಕೆ ಅಂತ ಹೇಳಿದ್ರೆ, ಎಲ್ಲ ಭಾಷ್ಯ ತಪ್ಪಿದೆ ಅಂತ ಬಾಯಲ್ಲಿ ಹೇಳುತ್ತಿದ್ದಿ, ಸರಿಯಾದ ಭಾಷ್ಯ ಯಾವ್ದು? ಹಾಗಾದ್ರೆ ಅದನ್ನಾದ್ರೂ ಕೊಡು ಅಂತಂದಾಗ, ಆ ಭಾಷ್ಯವನ್ನೇ ಕೊಟ್ಟ ದೊಡ್ಡ ಉಪಕಾರ ಮಾಡಿರುವ ಒಬ್ಬ ಗುರುಗಳು ನಮಗೆ ಅಂತ ಹೇಳಿದ್ರೆ, ಮಧ್ವ ಸಿದ್ಧಾಂತದಲ್ಲಿ ನಮ್ಮ ಗುರುಗಳು ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯರು ಅಂತ ಅರ್ಥ ಮಾಡಿಕೊಳ್ಬೇಕು. ಅಂತಹ ಮಧ್ವಾಚಾರ್ಯರೇ ಗುರುಗಳ ಮಾತನ್ನ ಆಲಿಸ್ತಾರೆ. ಹಂಸ ಪಕ್ಷಿ ಇದ್ದಾಗಿರಬೇಕು ಅಂತ ಹೇಳಿದ್ದೆ, ಹಂಸ ಕ್ಷೀರ ನ್ಯಾಯೇನ ಅಂತ ಇಟ್ಕೊಳ್ಬೇಕು. ಹಂಸ ಪಕ್ಷಿ ಅಂತ ಹೇಳಿದ್ರೆ ಹಾಲು ಸ್ವೀಕಾರ ಮಾಡಿ ನೀರು ಬಿಡುತ್ತದೆ ಅಂತ ಹೇಳಿದ್ರೆ, ಆ ಅಚ್ಯುತ ಪ್ರೇಕ್ಷಾಚಾರ್ಯರು ಬೈದಿರೋದು ಅಂತ ಹೋದೇ ಒಂದು ನೀರು ಅಂತ ಅರ್ಥ. ಅದನ್ನು ಬಿಟ್ಬಿಡ್ಬೇಕಂತ ಅಲ್ಲಿ ಉಪೇಕ್ಷೆ ಮಾಡಿಬಿಡ್ಬೇಕು. ಯಾವಾಗ ಅದು ಹಾಲನ್ನ ಸ್ವೀಕಾರ ಮಾಡುವುದು ಅಂತ ಹೇಳಿದ್ರೆ ಅದು ಭಾಷ್ಯ ಅಂತ ಅರ್ಥ ಮಾಡಿಕೊಳ್ಬೇಕು. ಹಾಲಿನ ಹಾಗೆ ಇರುವ ಭಾಷ್ಯವನ್ನ ಕೊಟ್ಟರು ನಮಗೆ ಅಂತ ಅರ್ಥ ಮಾಡಿಕೊಂಡು, ಇನ್ನು ಗುರು ಶುಶ್ರೂಷ, ಗುರುಗಳನ್ನ ನಂಬೋದು, ಗುರುಗಳನ್ನ ಹಿಡಿಯೋದು, ನಿರಂತರ ಗುರುಗಳ ಧ್ಯಾನದಿಂದ ಅನೇಕ ಕಾರ್ಯಗಳು ಸಿದ್ಧಿಯಾಗ್ತವೆ. ನಾನು ಕೇಳಿದ ಹಾಗೆ ಅನೇಕ ಗುರುಗಳಲ್ಲಿ ಗುರುಗಳು ವಿಶೇಷ ಗುರುಗಳು ಅಂತ ಹೇಳಿದ್ರೆ, ಅದು ನನಗೆ ಗುರುಗಳಾದವರು ಸ್ವರೂಪೋದ್ಧಾರಕರು, ಅದು ವಿಶ್ವೇಶ ತೀರ್ಥರು ಅಂತ ಇಲ್ಲಿ ಹೇಳುವನ್ನೆ. ನನ್ನ ಜೀವನದಲ್ಲಿಯೂ ಕೂಡ ಪ್ರವಾಹ ಬಂದು ಹೋಗಿತ್ತು, ಮುಳುಗೋಗಿದ್ದೆ, ಅಂದ್ರೂ ಕೂಡ ನನ್ನನ್ನು ಎಳೆದು ಸೆಳೆದು ನಾಲ್ಕು ಮಾತು ಹೇಳುವ ಹಾಗೆ ಮಾಡ್ತಕ್ಕಂತಹ ಗುರುಗಳನ್ನ, ಈ ಗುರುಗಳು ಹೇಳತಕ್ಕಂತಹ ವಿಚಾರದ ಭಾಗವತದ ಅಡಿಯಲ್ಲೇನೆ ಅವರು ನನಗೆ ಗುರುಗಳು ಅಂತ ಭಾವಿಸಿ ನಾಲ್ಕು ಮಾತನ್ನ ವಿಶ್ವೇಶ ತೀರ್ಥ ಗುರುವಂತರ್ಗತ, ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಉಪಾಸ್ಯಮೂರ್ತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಪ್ರೀತೋಭವತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾದಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ.